Sí. ಭೀಮಣ್ಣ ನಾಯಕವರು ಇಬ್ಬರು ಸೇರಿ ಈ ಚಿತ್ರದ ನಿರ್ಮಾಣ ಮಾಡಿದ್ದೀವಿ. ನಾನೇ ಈ ಚಿತ್ರದ ನಿರ್ದೇಶನ ಮಾಡಿದ್ದೇನೆ. ಸುಮಾರು ಒಂದು 6 ತಿಂಗಳ ಹಿಂದೆ ಚಿತ್ರೀಕರಣ ಮುಗಿಸಿದ್ವಿ. ಒಂದು ಆಡಿಯೋ ರಿಲೀಸ್ ಮಾಡಬೇಕು ಅನ್ನೋ ಕಾರ್ಯಕ್ರಮನ ಬಸ್ಕಿಯಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ವಿ ಫಸ್ಟು. ಅಲ್ಲಿ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿಂದ ಎಲ್ಲರೂ ಹೋಗೋದು ತೊಂದರೆ ಆಗುತ್ತೆ ಅಂದ್ಬಿಟ್ಟು, ಆಮೇಲೆ ಎಲ್ಲರೂ ಇಲ್ಲೇ ಇರೋದ್ರಿಂದ ಇಲ್ಲೇ ಮಾಡೋಣ ಅಂದ್ಬಿಟ್ಟು ತೀರ್ಮಾನ ತಗೊಂಡು ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಪ್ರೋತ್ಸಾಹಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜಯ ಜಯಕಲಾ ಸರ್. ಆ ರಹಸ್ಯ ಅಂತ ಸಿನಿಮಾ, ಇದರಲ್ಲಿ ಥ್ರಿಲ್ಲರ್ ಮಂಜು ಅವರು ಮೇನ್ ಹೀರೋ ಮಾಡಿದ್ದಾರೆ. ಅವರ ಎದುರಾಳಿಯಾಗಿ ಭೀಮಣ್ಣ ನಾಯಕರು ವಿಲನ್ ಪಾತ್ರ ಮಾಡಿದ್ದಾರೆ. ಇವರಿಬ್ಬರ ಮಧ್ಯೆ ಹೋಗುವಂಥ ಒಂದು ಸಿನಿಮಾ. ಉಳಿದ ಕೆಲವರೆಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ದೆಲ್ಲ ಇದ್ದಾರೆ. ಇದು ಒಂದು ಪತ್ತೆದಾರಿ ಸಿನಿಮಾ ಅಂದರೆ ಒಂದು ಊರಲ್ಲಿ ಒಬ್ಬ ಕಾಣೆಯಾಗಿರ್ತಾನೆ, ಇನ್ನೊಬ್ಬ ಊರಿನ ಒಬ್ಬ ಮುಖಂಡ ಒಂದು ಡೆಡ್ ಬಾಡಿನ ಅವ್ರ ತೋಟದಲ್ಲಿ ಊತಾಕಿರ್ತಾನೆ. ಆ ಕಾಣೆ ಆದವನು ಎಲ್ಲಿ ಹೋದ, ಊತಾಕಿರೋ ಡೆಡ್ ಬಾಡಿ ಯಾವುದು, ಇದು ಒಂದು ಬಂಗಲದ ಸುತ್ತ ಹೋಗ್ತದೆ. ನೆಕ್ಸ್ಟು ಪೊಲೀಸವ್ರವರೆಗೂ ಹೋಗ್ಬಿಡ್ತದೆ. ಪೊಲೀಸವ್ರು ಬಂದು ನೋಡಿದಾಗ ಗುಂಡಿನಲ್ಲಿ ಹೆಣನೇ ಇರೋದಿಲ್ಲ. ಆ ಹೆಣ ಏನಾಯಿತು, ಸತ್ತವನು ಯಾರು, ಊತಾಕಿದ ಹೆಣ ಯಾವುದು ಅನ್ನೋದು ಒಂದು ಸಿನಿಮಾ. ಆ ಲಾಸ್ಟಲ್ಲಿ ಅದೆಲ್ಲ ಕ್ಲಿಯರ್ ಆಗ್ತದೆ. ಇದು ಕಥಾ ಸಾರಾಂಶ, ಉಳಿದಿದ್ದು ಚಿತ್ರದಲ್ಲಿ ನೋಡಬೇಕಾಗುತ್ತೆ. ಧನ್ಯವಾದಗಳು ಸರ್. ಭೀಮಣ್ಣ ಸರ್ ಮಂಡ್ಯ ಸುದ್ಭೂತ ಮಾಡಿದ್ವಿ ಪಿಕ್ಚರ್. ಎರಡು ಸಾಂಗ್ಸ್ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಕುಮಾರ್ ಈಶ್ವರ್ ಅವರು ಸರ್. ಕುಮಾರ್ ಈಶ್ವರ್ ಸರ್, ಥ್ಯಾಂಕ್ ಯು ಸರ್. ಕುಮಾರ್ ಈಶ್ವರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಈ ಚಿತ್ರಕ್ಕೆ. ಮತ್ತೆ ಈ ಗ್ಲಾಮರ ಸಾಂಗ್ ಬರೆದವರು ಮಂಜುಳಮ್ಮ ಅಂತ, ಎಚ್ ಆರ್ ಮಂಜುಳಮ್ಮ ಹೊಸದುರ್ಗ ಅವರು. ಇದೇ ಮಂಜುಳಮ್ಮ ಅವರೇ, ಮಂಜುಳಮ್ಮ ಅಂತ ಗ್ಲಾಮರ ಸಾಂಗ್ ಬರೆದಿರೋದು ಅವರೇನೆ. ಮತ್ತೆ ಇನ್ನೊಂದು ಹಾಡು ನಾನು ಬರೆದಿದ್ದೀನಿ, ಗಾತ ಸಾಂಗ್ ಹಾಡಿರೋದು ಕೂಡ ನಾನೇ ಹಾಡಿದ್ದೀನಿ ಸರ್. ಓಕೆ ಸರ್. ಹಾಂ ಸರ್. ಹಾಂ ಸರ್. ಹೌದು ಸರ್. ಪತ್ತೆದಾರದಲ್ಲಿ ಏನಿಲ್ಲ, ಬಂದು ಇಲ್ಲ ಹೇಳುವಂಥ ಅಂಶ ಏನಿಲ್ಲ ಸರ್. ಇದು ಎಂಟರ್ಟೈನ್ಮೆಂಟ್. ಹೌದೌದು. ಏನಿಲ್ಲ, ತಪ್ಪು ಮಾಡಿದ್ರೆ ತಪ್ಪೇ, ತಪ್ಪು ಯಾವತ್ತಿದ್ರು ತಪ್ಪೇ, ಒಳ್ಳೇದು ಯಾವತ್ತಿದ್ರು ಒಳ್ಳೇದೇ ಅನ್ನೋದು ಒಂದು ಬರ್ತದೆ. ಒಳ್ಳೇದು ಮಾಡೋದು ಒಳ್ಳೇದು, ಕೆಟ್ಟದ್ದು ಮಾಡಬಾರ್ದು ಅನ್ನುವಂಥ ಒಂದು ಸಾರಾಂಶ ಹೇಳ್ತದೆ ಕತೆ ಕ್ಲೈಮ್ಯಾಕ್ಸಲ್ಲಿ. ಯಾರೇ ತಪ್ಪು ಮಾಡಿದ್ರು ಪ್ರಾಯಶ್ಚಿತ ಪಡಲೇಬೇಕು ಅನ್ನುವಂಥ ಒಂದು ಸಂದೇಶ ಕೊಡ್ತದೆ ಸಿನಿಮಾ. ನಾನು ಈ ಹಿಂದೆ ಬರ್ಡರ್ ಅಂತ ಪಿಕ್ಚರ್ ಮಾಡಿದ್ದೆ, ಸುರೇಶ್ ಹೆಬ್ಳಿಕರ್ ಪ್ರಕಾಶರೆಯವರೆಲ್ಲ ಹಾಕೊಂಡು 100 ಡೇಸ್ ಸಿನಿಮಾ ಅದು 93ರಲ್ಲಿ. ಅದು ನನಗೆ ಮೈಲಿಗಲ್ಲು ಪಿಕ್ಚರ್, ನನಗೆ ದುಡ್ಡು ಕೊಟ್ಟು ಹೆಸರು ಕೊಟ್ಟು ಎಲ್ಲ ಮಾಡಿಕೊಟ್ಟ ಚಿತ್ರ ಅದು. ಆಮೇಲೆ ತಾಯಿ ಅರುಣ ಅಂತ ಪಿಕ್ಚರ್ ಮಾಡಿದೆ, ಜಯಂತಿ ಲೋಕೇಶ್ ಅಭಿಜಿತ್ ಅವರೆಲ್ಲ ಮಾಡಿದರು. ಆಮೇಲೆ ರಕ್ಷಕ ಪಿಕ್ಚರ್ ಮಾಡಿದೆ, ಸಾಯಿ ಕುಮಾರ್ ಅವರೆಲ್ಲ ಹಾಕೊಂಡು. ಇದು ನನ್ನ 17ನೇ ಸಿನಿಮಾ. ಇದು ನಂಬೂರ ರಾಮಾಯಣ ಫಸ್ಟ್ ಪಿಕ್ಚರ್, 1989-90ರಲ್ಲಿ. ಅವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆ ಚಿತ್ರ ಬೆಸ್ಟ್ ಎಜುಕೇಷನ್ ಫಿಲಮ್ ಅಂತ ಇದು ಮಾಡಿ ಕರ್ನಾಟಕ ಸಾಕ್ಷರತಾ ಸಮಿತಿಯ ವತಿಯಿಂದ ನನಗೆ ಸಹಾಯಧನ ಎಲ್ಲ ಕೊಟ್ಟರು. ಆ ಚಿತ್ರನ ಕರ್ನಾಟಕ ರಾಜ್ಯಾದ್ಯಂತ ಸಾಕ್ಷರತೆಯಿಂದ ಪ್ರಚಾರ ಮಾಡಿದ್ರು ಆ ಪಿಕ್ಚರ್ನ, ನಂಬೂರ ರಾಮಾಯಣ ಸಿನಿಮಾನ. ಅದು ನನ್ನ ಫಸ್ಟ್ ಸಿನಿಮಾ 90ನೇ ಇಸ್ವಿನಲ್ಲಿ. ಅಲ್ಲಿಂದ ನನ್ನ ಸಿನಿಮಾ ಪ್ರಯಾಣ. ಹಾಗಾಗಿ ಭೀಮಣ್ಣ ನಾಯಕರು ನಾವು ತುಂಬ ವರ್ಷಗಳಿಂದ ಅವ್ರು ನನ್ನ ಪಿಕ್ಚರಲ್ಲೆಲ್ಲ ಆ್ಯಕ್ಟ್ ಮಾಡ್ತಿದ್ರು, ಎಲ್ಲ ಜೊತೆಗೆ ಇದ್ವಿ. ಹಾಗಾಗಿ ಈಗ ಇಬ್ಬರು ಸೇರಿಕೊಂಡು ಈ ಪಿಕ್ಚರ್ ಮಾಡಿದ್ದೀವಿ. ಹಿರಿಯರೆಲ್ಲ ಬಂದಿದ್ದಾರೆ, ತುಂಬ ಧನ್ಯವಾದಗಳು ಸರ್ ಎಲ್ಲರಿಗೂ. ಮಂಡ್ಯ ಸ್ವಲ್ಪ, ಮಂಡ್ಯ, ಶ್ರೀರಂಗಪಟ್ಟಣ, ಬನ್ನೂರು ಆ ಕಡೆನೇ ಮಾಡ್ತೀವಿ. ಸ್ವಲ್ಪ ರೂರಲ್ ಜಾಸ್ತಿ ಇದ್ದಿರೋದ್ರಿಂದ ಅಲ್ಲೇ ಮಾಡಿದ್ದೀವಿ. ಮುಂಜಾನೆ ಮೇನ್ ಫೈಟ್, 5 ಫೈಟ್ ಇದೆ, 2 ಸಾಂಗು. ಥ್ಯಾಂಕ್ ಯು ಸರ್. ಸರ್ ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತೀವಿ. ಮತ್ತೆ ಹನುಮಂತ ಇವರು ಥ್ರಿಲ್ಲರ್ ಮಂಜು ಅವರು ಪೇರಾಗಿ ಆ್ಯಕ್ಟ್ ಮಾಡಿದ್ದಾರೆ, ಶಿವಮೊಗ್ಗದವರು. ಅನುಶ್ರೀ ಅನುಶೆಟ್ಟಿ. ಮತ್ತೆ
ಅರ್ಪಣ ಅಂತ ಇವರು ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಚಿತ್ರದಲ್ಲಿ ಇನ್ನೊಬ್ರು ಆ್ಯಕ್ಟ್ ಮಾಡಿದರು, ಶೇಖರಗೌಡ ಮಾಲಿ ಪಟೇಲ್ ಅಂದ್ಬಿಟ್ಟು. ಅವರು ಚಿತ್ರೀಕರಣ ಮುಗಿದ ನಂತರ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಅವರು ಎಕ್ಸ್ಪೈರ್ ಆದರು. ಅವರು ಪೇರು ಮಾಡಿದ್ದಾರೆ ಇವರು. ಹೌದಾ? ಥ್ಯಾಂಕ್ ಯು. ಶೇಖರಗೌಡರು ಒಂದು ಹಳ್ಳಿನಲ್ಲಿ ಒಂದು ಜನರಲ್ ಕ್ಯಾರೆಕ್ಟರು. ಒಂದು ಕೊಲೆಯಾದ ಒಂದು ಸಿಚುಯೇಷನ್ ನೋಡಿರ್ತಾರೆ ಅವರು, ನೋಡಿದಾರಲ್ಲ ಅಂದ್ಬಿಟ್ಟು ಅವ್ರನ್ನು ಮರ್ಡರ್ ಮಾಡಿರ್ತಾರೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯವರಿಗೆ ಚಿನ್ನೇಗೌಡರು ಅಪ್ಪಾಜಿ ಅಂತ ಕರಿತೀನಿ ನಾನು. ಯಾಕಂದ್ರೆ ಪ್ರತಿ ಸಲ ಒಂದು ಎರಡು ವರ್ಷದಿಂದ ಒಂದೇ ತಟ್ಟೆ ಬಗಲಲ್ಲಿ ಕೂತ್ಕೊಂಡು ಊಟ ಮಾಡಿಸಿದ್ರು ಅಪ್ಪಾಜಿ ಅಂತ ಇರ್ತೀವಿ. ಆಮೇಲೆ ಅಂಕಲ್ ಅವರು ಅಣ್ಣ ಮತ್ತೆ ನಮ್ಮ ಇವರು ವಾಸು ಅಣ್ಣವರು ಒಂದೇ ಜೊತೆಲಿ ಹುಟ್ಟಿದ್ದಂಗೆ ಇಟ್ಟಿ ವಾಸು ಅಣ್ಣ ಅಂತ ಸೆಂಟ್ರ್ ಜೆಲ್ ಡೈರೆಕ್ಷನ್ ಮಾಡಿರೋದು. ಆಮೇಲೆ ಅಣ್ಣವರು ಮತ್ತೆ ಬನಕರ್ ಸರ್ ಅವರು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥವ್ರು. ವಿಶೇಷವಾಗಿ ನನ್ನ ಈ ನಡಿಗೆ ಯಾಕಂದ್ರೆ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿಲ್ಲ, ನಾನೊಬ್ಬ ರೈತ ಕುಟುಂಬದಲ್ಲಿ ಇರ್ತಕ್ಕಂಥ ಮನುಷ್ಯ, ಇವತ್ತಿಗೂ ವ್ಯವಸಾಯನ ನಂಬಿರೋನು. ಉದಾಹರಣೆಗೆ ನಮ್ಮ ಮಾವರು ಇಬ್ರು ಕುಂತಿದ್ದಾರೆ, ವೆಂಕಟಪ್ಪ ನಾಯಕ್ ಮತ್ತು ಪ್ರತಾಪ್ ಗೌಡ ಪಾಟೀಲ್ ಅಂತ. ಫಸ್ಟ್ ನನ್ನ ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿಸ್ಕೊಂಡು ಒಂದೇ ಬಸ್ಸಲ್ಲಿ ಕರ್ಕೊಂಬಂದು ಒಂದೇ ಸೀಟಲ್ಲಿ ಕರ್ಕೊಂಬಂದು ನಮ್ಮ ಅವರು ರಾಜ ವೆಂಕಟಪ್ಪ ನಾಯಕರು. ಫಸ್ಟ್ ಟೈಮ್ ನಾನು ಬೆಂಗಳೂರು ನೋಡಿರಲಿಲ್ಲ ಅವತ್ತು, ಅವ್ರ ಜೊತೆ ಬಂದಿದ್ದೆ ನಾನು. ಆಮೇಲೆ ಪ್ರತಿ ಹಂಗೆ ನನ್ನ ಬೆಳವಣಿಗೆ ಬಗ್ಗೆ ಮತ್ತು ಅವರೆಲ್ಲ ಒಂದು ಮಾರ್ಗದರ್ಶಕ್ಕಾಗಿ ನಡೆಸ್ಕೊತ ಬಂದರು. ನಂತರ ಪ್ರತಾಪ್ ಗೌಡ ಪಟೇಲ್ ಅವ್ರ ನಮ್ಮ ಅವರು ಅಲ್ಲೇ ಅವರು ನೇತೃತ್ವದಲ್ಲಿ ಅವ್ರ ಆಶೀರ್ವಾದದೊಂದಿಗೆ ನಾವೆಲ್ಲ ಜನಪ್ರಿಯ ಕೆಲಸವನ್ನು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಂಘಟನೆ ಹೋರಾಟಗಳನ್ನ ಮಾಡ್ಕೊಂಡು ನಾಗರಾಜ್ ಸರ್ ನಾವು ಯಾರೋಳು ಅಂತ ಒಂದು ಸಿನಿಮಾ ಮಾಡಿದ್ದೀವಿ, ಅದರಲ್ಲಿ ಹೀರೋ ಸೈಡ್ ಹೀರೋ ಕ್ಯಾರೆಕ್ಟ್ ಮಾಡಿದ್ದೆ. ಭಾಳ ಸಲ ನಮಗೊಂದು ನೋವು ಇದೆ ಸರ್, ಯಾಕಂದರೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಒಂದು ವಿಷಯವನ್ನು ಹಂಚ್ಕೊತೀನಿ. ಮಂಡೇ ನಾಗರಾಜ್ ಸರ್ ಹೆಂಗ ಆ ವ್ಯಕ್ತಿ ಅಂತಂದರೆ ಈ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಫಿಲ್ಮ್ ಚೇಂಬರ್ ಇರ್ತಕ್ಕಂಥ ಎಲ್ಲ ಸ್ನೇಹ ಬಳಗಕ್ಕೆ ಗೊತ್ತಿದೆ. ಅವ್ರಿಗೊಂದು ಬ್ಯಾಗು ಒಂದು ಬೈಕು, 17 ಸಿನಿಮಾ ನಿರ್ದೇಶನ ಮಾಡಿದಾರಂತಂದ್ರೆ ಇವತ್ತಿಗೂ ಕೂಡ ಅವರು ಆ ಗಾಂಧರ್ಯ ಆ ಗರು ಅವ್ರೆಲ್ಲೇ ಬಂದೇ ಇಲ್ಲ. ಇದು ವಿಷಯವಾಗಿರ್ತಕ್ಕಂಥದ್ದು, ಯಾಕಂದರೆ ಅವ್ರ ಪ್ರಯತ್ನ ಬೇರೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ, ಯಾಕಂದ್ರೆ ಸಿನಿಮಾನ ನೆಮ್ಕೊಂಡಿರ್ತಕ್ಕಂಥ ಜೀವನ ಮಾಡೋರವರು. ಈಗ ನಾವಿಲ್ಲಿ ನಟನೆ ಮಾಡ್ತೀವಿ, ನಮಗೆ ಇದರಲ್ಲಿ ಅವಕಾಶಗಳಾಗಲಿ ಅಥವಾ ನಮ್ದು ಏನಾದರೂ ಸಕ್ಸಸ್ ಆಗಿಲ್ಲ ಅಂತಂದ್ರೆ ನಾವು ವಾಪಸ್ ಊರಿಗೆ ತೆರಳಿ ನಮ್ಮ ಜೀವನವನ್ನು ನಾವು ಪ್ರಾರಂಭ ಮಾಡ್ಕೊತೀವಿ. ಬಟ್ ಕಲಾವಿದರಿಗೆ ಏನಾಗಿದೆ ಅಂತಂದರೆ ತಮಗೆ ಗೊತ್ತಿರಬೇಕು ಮಾಧ್ಯಮದವರಿಗೆ, 2 ಕರೋನಾ ಬಂದಾಗ ಎಷ್ಟು ಪರಿಸ್ಥಿತಿಯಿಂದ ನರಳಿದರು ಕಲಾವಿದರು ಅನ್ನೋದನ್ನು ಯಾವುದು ನಾವು ನೆನೆಸ್ಕೊಂಡ್ರೆ ದುಃಖ ಅಂತ ಕಣ್ಣೀರಾಗ್ತದೆ. ಎಷ್ಟೋ ಮಂದಿ ನಾವು ಕಳ್ಕೊಂಡಿದ್ದೀವಿ, ಪ್ರಸಾದ ಇಲ್ಲದೆ ಚಿಕಿತ್ಸೆ ಪಡೆಯೋಕ್ಕಾಗಲಾರ್ದೆ, ಯಾಕಂದ್ರೆ ಸಂಕೋಚ ಸರ್. ನಾನು ಈ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಿ ಅದರಲ್ಲಿ ಭಾಗಿಯಾಗಿದ್ದೀನಿ ಅಂತಂದರೆ ನನ್ನದೇ ಆದಂಥ ಒಂದು ಗೌರವ ಇರ್ತದೆ. ಆ ಗೌರವನ ಬೇರೆಯವರು ಜಮೀನಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಜನ ಗುರ್ತಿಸ್ಬಿಡ್ತಾರೆ, ಇಲ್ಲ ಇವಾಗ ಸಿನಿಮಾದಲ್ಲಿ ಮಾಡಿದ್ರಲ್ಲಿ ಇವನಿಗೇನು ಬಂತು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಅಂತ.
ಆ ಪರಿಸ್ಥಿತಿಯಲ್ಲಿ ನನ್ನ ಜೊತೆಗೆ ಆಕ್ಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಳಗದವರು ಎಲ್ಲ ಸಪೋರ್ಟ್ ಆಗಿ ಒಳ್ಳೆ ಒಂದು ಸಿನಿಮಾನ ಕೊಡೋಣ ಅನ್ನಂತ ಶ್ರೀ ಆಂಜನೇಯ ಭೀಮಣ್ಣ ತಾತ ಆಶೀರ್ವಾದದೊಂದಿಗೆ ಸೆಂಟ್ರಲ್ಲಿ ಇರ್ತಕ್ಕಂಥವ್ರು ನಮ್ಮ ತಂದೆ ಆಂಜನೇಯನ ಪೂಜಾರಿಯವರು ನಾವು. ಹಾಗಾಗಿ ಶನಿವಾರ ದಿನ ಮುಹೂರ್ತ ಮಾಡಿ ಮತ್ತೆ ಶನಿವಾರನು ಟ್ರೈಲರು ಮತ್ತೆ ಆಡಿಯೋ ಫಂಕ್ಷನ್ ಮಾಡಿದೀವಿ. ಆ ಭಗವಂತ ಆಂಜನೇಯ ನಮಗೆಲ್ಲರಿಗೂ ಕೂಡ ಈ ಚಿತ್ರಕ್ಕೆ ಮತ್ತೆ ಎಲ್ಲ ಬಂದವರಿಗೆ ಮತ್ತೆ ಕಲಾವಿದರಿಗೆ ಎಲ್ಲರಿಗೆ ಆಶೀರ್ವಾದ ಮಾಡಲಿ ಆ ಭಗವಂತ ನಾನು ಅಂತ ಬೇಡ್ಕೊಂಡು, ಆಮೇಲೆ ಫಸ್ಟು ಸಿನಿಮಾ ಬೆಂಗಳೂರು ಕಡೆ ಬಂದಾಗ ಪ್ರಮೋದ್ ಅಂತೇಳಿ ಅವರು ನಾವು ಸ್ನೇಹಿತರು, ಪ್ರಮೋದ್ ಸರ್ ಅವ್ರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅವರು ಸಿನಿಮಾದಲ್ಲಿ ಸಮಯ ಅಂತ ಒಂದು ಸಿನಿಮಾ ಅಲ್ಲಿ ಮೇನ್ ರೋಲ್ ಮಾಡಿದ್ದೀನಿ ನಾನು. ಈಗ ಅದೇನು ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಮತ್ತೆ ಎಲ್ಲ ನಮ್ಮ ಪುಣ್ಯ ನೋಡಿ ಸರ್, ನಮ್ಮ ಎಲ್ಲ ಊರಿಂದ ನಮ್ಮ ಜಿಲ್ಲೆದವ್ರು ಎಲ್ಲ ಸ್ನೇಹಿತರು ಬಂದಿದ್ದಾರೆ. ನಂದು ಎಂಥ ಪುಣ್ಯ ಅಂತಂದರೆ ಇವತ್ತು ನಾವು ಕನಸು ಕಾಣ್ತಾ ಇದ್ದೀವಿ ಉತ್ತರ ಕರ್ನಾಟಕ ಭಾಗ ರಾಯಚೂರು ಭಾಗದಲ್ಲಿ, ಅಪೋಸಿಟ್ ರಾಯಚೂರು ಭಾಗದಲ್ಲಿ ಯಾವುದೇ ಕಲಾವಿದರಿಗೆ ಏನಿದು ಅನ್ನೋವಂಥ ತಲೆಗೆ ಬಂದಿದೆ. ಅಲ್ಲಿ ಪ್ರಶ್ನೆ ಸಿನಿಮಾ ನೋಡೋದು ಅತಿ ಹೆಚ್ಚು ನಮ್ಮ ಕಡೆ ಭಾಗನೇ, ಬಂಡಿ ಕಟ್ಕೊಂಡು ಸೈಕಲ್ ಗಾಡಿಗಳು ಮಾಡ್ಕೊಂಡು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಾರೆ. ಇವತ್ತಿಗೆ ನಮ್ಮಲ್ಲಿ ಯಾವ ಪ್ರೋಗ್ರಾಮ್ ಆಗಿಲ್ಲ. ನಾನು ಹಂಗಾಗಿ ಮಾಮೂರು ವೆಂಕಟಪ್ಪ ನಾಯಕರು ಬರ್ತಡೆಯಲ್ಲಿ ಆಡಿಯೋ ಮತ್ತು ಟೀಸರ್ ಬಿಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಅಲ್ಲಿ ಒಂದು ಪಕ್ಷದ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಏನಾದರೂ ಗೊಂದಲ ಆಗ್ಬೋದು ಅಂತೇಳಿ ಮಾಮೂರು ಒಂದು ಸಲಹೆ ಕೊಟ್ಟರು ಎಲ್ಲಿಯಾದ್ರೂ ಒಂದು ಬೆಂಗಳೂರಲ್ಲಿ ನೋಡೋಣ ಅಂತ. ಆಮೇಲೆ ಪ್ರತಾಪ್ ಬಡ್ ಪಾಟೀಲ್ ಮಾಮೂರದು 1ನೇ ತಾರೀಕು ಬರ್ತಡೆ ಇತ್ತು, ಅಲ್ಲೇ ಹಾಕ್ಕೊಂಡಿದ್ದೀವಿ ಎಲ್ಲ ರೆಡಿ ಮಾಡ್ಕೊಂಡು. ಆಗ ಸರ್ ನಾವು ಮಾತಾಡೋದು ಅಪ್ಪಾಜಿ ಮಾತಾಡಿದ್ಮೇಲೆ ಇಲ್ಲಿಂದ ಅಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಮುಂದಿನ ಸರಿ ಏನಾದರೂ ಅವಕಾಶ ಇದ್ರೆ ಅಲ್ಲಿ ಮಾಡೋಣ, ಇದು ಯಶಸ್ವಿಯಾಗಲಿ ಅಂತೇಳಿ ಅಪ್ಪಾಜಿ ತಮ್ಮ ಆಶೀರ್ವಾದದೊಂದು ಇಲ್ಲಿ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಆಶೀರ್ವಾದ, ಎಲ್ಲ ನಮ್ಮ ಅಣ್ಣವರ ಆಶೀರ್ವಾದ ಮತ್ತು ಪತ್ರಿಕೆಯವರು ಎಲ್ಲರೂ ನನ್ನ ಬಡ ಕಲಾವಿದನ ಮೇಲೆ ಆಶೀರ್ವಾದ ಇರಲಿ ಅನ್ನಂತ ಮಾತು ಹೇಳಿ ನನಗೂ ಕೂಡ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ಮತ್ತು ನಮ್ಮ ಪೀಠ ಗಲ್ಪಲ್ಲಿ ವರದಾನಂದ ಸ್ವಾಮಿಗಳು ಅಂತೇಳಿ ನಮ್ಮ ಸಮಾಜದ ಗುರುಪೀಠದವರು ಅವ್ರಿಗೆ ಫೋನ್ ಮಾಡಿದೆ ನಾನು. ಆ್ಯಕ್ಚುಲಿ ಇಲ್ಲಿ ಮೀಸಲಾತಿಗೋಸ್ಕರನೇ ಜಗದ್ಗುರು ಕುಂತಿದ್ದಾರೆ ಅಪ್ಪಾಜಿ, ಹಂಗಾಗಿ ಅವ್ರಿಗೆ ಹೇಳಿದ್ದೀವಿ ಹಿಂಗೆ ಆಡಿಯೋ ಗಾನ್ಸ್ ಕಾರ್ಯಕ್ರಮ ಇದೆ ಅಪ್ಪಾಜಿ ಬರಬೇಕು ಅಂತ. ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಕೂಡ ಬಂದಿದ್ದಾರೆ, ಅವರು ಆಶೀರ್ವಾದ ನಮ್ಮ ಮೇಲೆ ಇರಲಿ, ದಯವಿಟ್ಟು ಏನಾದರೂ ತಪ್ಪು ಮಾತಾಡ ಕ್ಷಮೆ ಇರಲಿ ಅಂತೇಳಿ ನಾನು ಎರಡು ಮಾತಾಡ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅವರ ತಂದೆಯ ಆಶೀರ್ವಾದ ಯಾವತ್ತೂ ನನ್ನ ಹಿಂದೆ ಇರುತ್ತೆ ಅಂದ್ಕೊಂಡು ಈ ಸಿನಿಮಾನ ಮುಂದುಗುತ್ತಾ ಮಾಡಿದಕ್ಕಂಥ ಎಲ್ಲ ಚಿತ್ರತಂಡಕ್ಕೆ ಧನ್ಯವಾದ ತಿಳಿಸ್ತೀನಿ. ಈ ಆರ್ ಎಸ್ ಎಸ್ ಸಿನಿಮಾದ ನಾಯಕಿ ನಟಿಯಾಗಿರುವಂತ ಅನುಷ್ ಶೆಟ್ಟಿ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳ್ತಾ ಇದ್ದೀನಿ. ಇಲ್ಲಿ ಬಂದಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಾನು ಹೊಸ ಪರಿಚಯ ಅನುಷ್ ಶೆಟ್ಟಿ ಅಂತ. ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಯಾರೂ ಕಾರಣ ಅಲ್ಲ. ನಾನು ಸಿನಿಮಾಗೆ ಹೋಗ್ತೀನಿ ಕಾಲೇಜ್ ಬಿಡ್ತೀನಿ ಅಂದ ತಕ್ಷಣ ನಮ್ಮಪ್ಪ ನನ್ನ ಮನೇಲಿ ಇರಬೇಡ ಅಂತ ಹೊರಗೆ ಹಾಕಿದ್ರು. ಆಗ ನಮ್ಮ ಕೈ ಹಿಡ್ದಿದ್ದು ನಮ್ಮ ಮಾವ. ಅವ್ರು ನನಗೆ ಪ್ರತಿಯೊಂದು ಫೋಟೋ ಶೂಟಿಗೆ ನನಗೆ ಡ್ರೆಸ್ ಕೊಡಿಸಿ ಮತ್ತು ಎಲ್ಲ ಹೋಗೋದು ಬರೋದು ಖರ್ಚೆಲ್ಲ ಅವರೇ ನೋಡಿಕೊಂಡ್ರು. ಅದಾದಮೇಲೆ ನಾನು ಸೀರಿಯಲಲ್ಲಿ ಒಂದೊಂದೇ ಆರ್ಟಿಸ್ಟಾಗಿ ಮಾಡಿ ಹೇಗೋ ಮಂಡ್ಯ ನಗರ ಸರಿಗೆ ಕಾಂಟ್ಯಾಕ್ಟ್ ಸಿಕ್ಕಿದೆ. ನನಗೆ 3 ಸಿನಿಮಾ ಆಗಿದ್ರೂ ಸಿನಿಮಾ ಬಗ್ಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು ನನಗೆ. ಸಿನಿಮಾದಲ್ಲಿ ನಾನೇನು ಸಾಧಿಸೋಕ್ಕಾಗಲ್ಲ, ಯಾವುದೂ ರಿಲೀಸ್ ಆಗಲ್ಲ, ಯಾವ ಸಾಂಗು ಉದ್ದ ಆಗಲ್ಲ ಅಂತ. ಇವತ್ತು ನನಗೊಂದು ನಂಬಿಕೆ ಬಂದಿದೆ ಅಂದರೆ ಅದಕ್ಕೆ ಕಾರಣ ಮಂಡ್ಯ ನಗರ ಸರ್ ಮಾತ್ರ. ಅವರು ನನ್ನ ಫೋಟೋ ನೋಡಿ ತಕ್ಷಣ ನನ್ನ ಸೆಲೆಕ್ಟ್ ಮಾಡ್ಕೊಂಡು ಕರೆದ್ರು. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತ ಸುಮ್ಮನೆ ಕಾಲೇಜಿಗೆ ಜಾಯ್ನ್ ಆಗೋಣ ಅಂತ ಹೊರಟಿದ್ದೆ. ಸರಿ, ಇದೊಂದು ಚಾನ್ಸ್ ನೋಡೋಣ ಅಂತ ಬಂದೆ. ನಿಜ ಇವತ್ತು ಈ ವೇದಿಕೆಯಲ್ಲಿ ಬಂದಿದ್ದೀನಿ ಅಂದರೆ ಪ್ರಜ್ವಲ್ ಮಾವ ಅಂತ ಇದ್ದಾರೆ ನಮ್ಮ ಮಾವ ಮತ್ತು ನಾಗರಾಜ್ ಸರ್ ಮಾತ್ರ ಕಾರಣ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾದಲ್ಲಿ ನಾನು ಹೋಮ್ಲಿಯಾಗಿ ಮಾಡಿದ್ದೀನಿ. ಮತ್ತು ಈ ಸಿನಿಮಾ ಒಂದು ಪತ್ತೆದಾರಿ ಸಿನಿಮಾ. ಹೋಗ್ತಾ ಈ ಕೊಲೆ ಯಾರು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಹೋಗುತ್ತೆ. ಮತ್ತು ಯಾರು ಕೊಲೆ ಮಾಡಿರ್ತಾರೋ, ಯಾರು ತಪ್ಪು ಮಾಡಿರ್ತಾರೋ, ಅವ್ರಿಗೆ ಇವತ್ತಲ್ಲ ನಾಳೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ಒಂದು ಅರ್ಥನ ಈ ಸಿನಿಮಾ ತಿಳಿಸುತ್ತೆ. ನನ್ನ ಕ್ಯಾರೆಕ್ಟ್ರು ತಪ್ಪಾಗಿದೆ, ಆ ಥರ ಇದೆ, ಈ ಥರ ಇದೆ ಅಂತ ಎಲ್ಲ ನನಗೆ ಸರ್ ನಾನು ತುಂಬ ಸಲ ಕ್ವಶನ್ ಮಾಡಿಬಿಟ್ಟೆ ಅವರಿಗೆ. ನಾನು ಸರ್ ಬೇಡ, ನನಗೆ ನಮ್ಮ ಡ್ಯಾಡಿ ನನ್ನ ಮನೆಯಿಂದ ಹೊರಗಾಕಿದ್ರು, ಸಿನಿಮಾ ಅಂತಸ್ತನೇ ಹೊರಗಾಕಿದ್ರು. ಎಲ್ಲ ಇದ್ದು ಏನೂ ಇಲ್ದಂಗಿದ್ದೆ ನಾನು, ಪಿ ಜಿಯಲ್ಲಿ ಬಂದಿದ್ದೆ ನಾನು. ಆಮೇಲೆ ಸರ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಸ್ಯಾರಿ ಇದೆ ಅಮ್ಮ, ಸ್ಯಾರಿಲಿ ಆ್ಯಕ್ಟ್ ಮಾಡುವ ನೀನು ಅಂತ ಹೇಳಿದ್ರು.
ತುಂಬಾ ಥ್ಯಾಂಕ್ಸ್ ಸರ್, ನನ್ನ ಮಾತು ಕೇಳಿಸ್ಕೊಂಡಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾತ್ರವಾಗಿ ಅತ್ಯುತ್ತಮವಾಗಿ ನಾಯಕ ನಟಿ ಅರಿಷಿಕಾ ಶೆಟ್ಟಿ ಅವರು ಬಹಳ ನೀಟಾಗಿ ಮಾತಾಡ್ತಾರೆ, ಅವ್ರಿಗೆ ಕೂಡ ಆರ್ ಎಸ್ ಸಿನಿಮಾ ಕಡೆಯಿಂದ ಅದ್ವಿಯವಾದ ಧನ್ಯವಾದಗಳು ತಿಳಿಸ್ತೀನಿ. ಈಗ ನಮ್ಮೆಲ್ಲರ ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕರು ಪ್ರತಾಪ್ ಗೌಡ ಪಾಟೀಲ್ ಅವರು ಒಂದೆರಡು ಈ ಸಿನಿಮಾದ ಬಗ್ಗೆ ಮಾತಾಡಬೇಕಾಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ರಹಸ್ಯ ಸಿನಿಮಾದ ಟೀಸರ್ ಬಿಡುಗಡೆ ಹಾಗೂ ಹಾಡುಗಳ ಬಿಡುಗಡೆಯ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಕೊಲ್ಪಲ್ಲಿ ವಾಲ್ಮೀಕಿ ಗುರುಪೀಠದ ಪರಪೂಜ್ಯರಾಗಿರುವಂತಹ ಶ್ರೀ ವರದಾನಂದ ಪುರಿ ಸ್ವಾಮಿಗಳ ಎಡೆದಾರುಗಳಲ್ಲಿ ವಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ವೇದಿಕೆ ಮೇಲಿರುವಂತ ಎಲ್ಲ ಚಿತ್ರರಂಗದ ಗಣ್ಯರೇ ಮತ್ತು ಈ ಹಾಡನ್ನ ಬಿಡುಗಡೆಗೊಳಿಸಿರುವಂತ ಮಾನವಿ ಕ್ಷೇತ್ರದ ಜನಪ್ರಿಯ ಶಾಸಕರು ಬಂಧುಗಳು ಆಗಿರುವಂತಹ ಸನ್ಮಾನ ಶ್ರೀ ರಜಾ ವೆಂಕಟಪ್ಪನಾಯ್ಕರ್ ಅವರೇ, ಈ ಚಿತ್ರದ ನಿರ್ಮಾಪಕರಾಗಿರುವಂತಹ ಮಂಡೆ ನಾಗರಾಜರವರೇ, ಭೀಮಣ್ಣ ನಾಯ್ಕರವರೇ, ಎಲ್ಲ ಚಿತ್ರದ ಕಲಾವಿದರೇ ಮತ್ತು ಇಲ್ಲಿ ಸೇರಿರುವಂತ ಎಲ್ಲ ಆ ಒಂದು ಇಬ್ಬರು ಕಲಾವಿದರ ನಿರ್ಮಾಪಕರ ಅಭಿಮಾನಿಗಳೇ ಮತ್ತು ಪತ್ರಕರ್ತ ಸ್ನೇಹಿತರೆ, ಇವತ್ತ ನಮ್ಮ ಕ್ಷೇತ್ರದ ಒಬ್ಬ ಹುಡುಗ ಭೀಮಣ್ಣ ನಾಯ್ಕ ಇವತ್ತು ನನ್ನ ಪಕ್ಷದ ಒಂದು ಆಕ್ಟಿವ್ ಕಾರ್ಯಕರ್ತನೂ ಸಹ ಹೌದು. ಇವತ್ತು ಆತಗೆ ಒಂದು ಸಿನಿಮಾದ ಹುಚ್ಚು, ಈಗಾಗಲೇ ಎರಡು ಮೂರು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿ ಇವತ್ತು ಅವರ ಸ್ನೇಹಿತರೊಡಗೂಡಿ ಈ ಚಿತ್ರವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅದರಲ್ಲಿ ಪಾತ್ರವನ್ನು ಸಹ ವಹಿಸಿರುವಂಥದ್ದು. ಇವತ್ತು ಈಗಾಗಲೇ ಇನ್ನೊಬ್ಬ ಕಲಾವಿದನ ಬಗ್ಗೆ ಹೇಳಿದರು, ಶೇಖರ್ ಗೌಡ ಅಂತೇಳಿ, ದಿವಂಗತ ಶೇಖರ್ ಗೌಡ. ಅವನು ಸಹ ನನ್ನ ಅತ್ಯಂತ ಆತ್ಮೀಯವಾಗಿರುವಂಥ ಒಬ್ಬ ಕಾರ್ಯಕರ್ತನಾಗಿದ್ದ ಮತ್ತು ನನ್ನ ಮಸ್ಕಿ ವಿಧಾನಸಭಾ ಕ್ಷೇತ್ರದ BJP ಎಸ್ಟಿ ಮೋರ್ಚಾದ ಅಧ್ಯಕ್ಷನು ಸಹ ಆಗಿದ್ದ. ಅದೇ ದುರ್ದೈವಶಾತ್ ಅವನು ಹೃದಯಾಘಾತದಿಂದ ನಿಧನನಾಗಿ ಇವತ್ತು ಇಲ್ಲ. ಹೀಗಾಗಿ ಇವತ್ತು ಅವರ ಒಂದು ಎಲ್ಲರ ಪರಿಶ್ರಮದಿಂದ ಈ ಚಿತ್ರ ಏನು ನಿರ್ಮಾಣ ಆಗಿದೆ, ಈ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಿ, 100 ದಿನ ಆ ಒಂದು ಚಿತ್ರ ಪ್ರದರ್ಶನಗೊಳ್ಳಿ ಅಂತೇಳಿ ನಾನು ಹಸಿತ ಇವತ್ತು ಬಹಳಷ್ಟು ಅಭಿಮಾನದಿಂದ ಬಂದು ನೀವು ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ಮಂಡ್ಯ ನಾಗರಾಜರವರು, ಭೀಮಣ್ಣ ನಾಯ್ಕರವರು ಎಲ್ಲರ ಒಂದು ಒತ್ತಾಯದ ಮೇರೆಗೆ ಇವತ್ತು ಬಂದು ಸಂತೋಷದಿಂದ ಈ ಚಿತ್ರಕ್ಕೆ ಒಂದು ಶುಭವನ್ನು ಹಾರೈಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಹೆಮ್ಮೆಯ ಭಾಗದ ಒಂದು ಹುಡುಗ ಸಿನಿಮಾ ಮಾಡ್ತಾ ಇದ್ದಾನೆ ಅಂತಕೊಂಡು ಅವನಿಗೆ ಬೆಂತಟ್ಟಿ ನೀನು ಮಾಡು ಅಂತೇಳಿ ಸಪೋರ್ಟ್ ಕೊಟ್ಟು ಚಿತ್ರರಂಗಕ್ಕೆ ಬಹಳ ಉತ್ತಮವಾಗಿ ಎಲ್ಲ ಬೆಳವಣಿಗೆ ಮಾಡಲಿ ಅಂತೇಳಿ ಮಾತಾಡಿದಂತ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಮಾಜಿ ಶಾಸಕ ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ನಮ್ಮೆಲ್ಲರ ಮಾನವಿ ಎಮ್ಮೆ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಮಾತಾಡ್ಬೇಕಾಗಿ ಹೇಳ್ತಾ ಇದ್ದೀನಿ. ಬೆಂಗಳೂರಿನ ರೇಣುಕಾಂಬ ಈ ಒಂದು ಸ್ಟುಡಿಯೋದಲ್ಲಿ ಆರ್ ಆಶೆ ಎಂಬ ಚಲನಚಿತ್ರದ ಆಡಿಯೋ ಮತ್ತು ಟೀಸರ್ ಬಿಡುಗಡೆ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಗೊಲ್ಲಪಲ್ಲಿಯ ಶ್ರೀ ವರದಾನಂದ ತಾತನವರ ಪಾದಗಳಿಗೆ ವಂದಿಸಿ, ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರು ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಅವರೇ, ಇನ್ನೊಬ್ಬ ಚಲನಚಿತ್ರರಂಗದ ಹಿರಿಯರಾಗಿರ್ತಕ್ಕಂಥ ಶ್ರೀ ಚಿನ್ನೇಗೌಡ ಅವರೇ, ಈ ಒಂದು ಬಣಕರ್ ಅವರೇ, ಎಲ್ಲ ಈ ಒಂದು ಆರಾಶ್ಯ ಚಲನಚಿತ್ರದ ನಿರ್ಮಾಪಕರಾಗಿರ್ತಕ್ಕಂಥ ಶ್ರೀ ಮಂಡ್ಯ ನಾಗರಾಜ್ ಅವರೇ, ನಮ್ಮ ಕಾಚಾಪುರ್ ಭೀಮಣ್ಣ ನಾಯಕ ಅವರೇ, ವಿಕ್ಟರ್ ವಾಸು ಅವರೇ, ಬಾಮ ಗಿರೀಶ್ ಅವರೇ, ಶಿಲ್ಪಾ ಶ್ರೀನಿವಾಸ್ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಈ ಒಂದು ಚಲನಚಿತ್ರದ
ಪ್ರೋತ್ಸಾಹಲಿಕ್ಕೆ ಆಗಮಿಸಿದಂತೆ ಎಲ್ಲ ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಆಹಾರಾಶ ಈ ಒಂದು ಚಲನಚಿತ್ರದ ಆಡಿಯೋ ಮತ್ತು ಟೀಸರ್ ಬಿಡುಗಡೆ ಸಮಾರಂಭ ನಡೀತಾ ಇರತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇವತ್ತು ನಿರ್ಮಾಪಕರಾಗಿರ್ತಕ್ಕಂಥ ನಮ್ಮ ಭೀಮಣ್ಣ ನಾಯಕ್ ಅವ್ರು ಹೇಳ್ದಂಗೆ, ಶನಿವಾರ ಅವ್ರ ತಂದೆಯವರು ಆಂಜನೇಯ ಸ್ವಾಮಿಯ ಪೂಜಾರಿ ಭೀಮಣ್ಣ ತಾತನವರು, ಹಿಂಗಾಗಿ ಶನಿವಾರ ದಿನನೇ ಇಟ್ಕೋಬೇಕಂತೇಳಿ ಮಂಡ್ಯ ನಾಗರಾಜ್ ಅವರು ನಿರ್ಮಾಪಕರಿಬ್ಬರು ಮಾತಾಡ್ಕೊಂಡು ಇವತ್ತು ಒಂದು ಶುಭ ದಿನದಂದು ಈ ಒಂದು ಬಿಡುಗಡೆ ಸಮಾರಂಭ ನಡೀತಾ ಇರ್ತಕ್ಕಂಥದ್ದು. ಆ ಭಗವಂತ ಒಳ್ಳೇದು ಮಾಡಲಿ. ಇವತ್ತು ಕಲಾವಿದರು, ಈಗಾಗಲೇ ಭೀಮಣ್ಣ ನಾಯಕ್ ಹೇಳಿದ, ಫಸ್ಟಿಗೆ ಬೆಂಗಳೂರಿಗೆ ಕರ್ಕೊಂಬಂದದ್ದು ವೆಂಕಟ ನಾಯಕ್ ಅವರು. ನಮಗೆಲ್ಲ ಒಂಥರ ಏನಪ್ಪ ಅಂದರೆ ಬಂಧುಗಳಿದ್ದಂಗೆ ಅವರೆಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ನಾವು ಯಾವಾಗಾದ್ರೂ ಬರ್ಬೇಕಂದ್ರೆ ನಮ್ಮ ಎಲ್ಲರ ಮುಖಂಡರನ್ನ ನಮ್ಮ ಆತ್ಮೀಯರನ್ನ ಕರ್ಕೊಂಬರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅವರಿಗೂ ಗೊತ್ತಾಗಲಿ, ತಿಳುವಳಿಕೆ ಬರಲಿ ಎಂಬ ಉದ್ದೇಶದಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತೇಳಿದರೆ ನಮಗೆ ಭಾಳ ಸಂತೋಷ ಅನಿಸ್ತು. ಇವತ್ತು ನಾವು ಗುಜರಾತ್ಗೂ ಇದ್ದೀವಿ, ಕುಮಾರ್ ಈ ಚಿನ್ನೇಗೌಡರು ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ, ನಾವು ಕುಮಾರ್ ಬಂಗಾರಪ್ಪ ಅವರ ಒಂದು ನೇತೃತ್ವದ ಕಮಿಟಿ ಗುಜರಾತ್ಗೆ ಹೋಗಿದ್ದೀವಿ. ಇವತ್ತು ಬೆಳಗ್ಗೆ 1 ಗಂಟೆಗೆ ಬಂದೀವಿ ನಾವು, ರೇಣುಕಾಮ ಸ್ಟುಡಿಯೋ ಅವ್ರದ್ದೇ ಅಂತೇಳಿ ನಮ್ಗೆ ಅವರು ಅಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು. ಇವತ್ತು ಅದೇ ಸ್ಟುಡಿಯೋಕ್ಕೆ ಬರ್ತಕ್ಕಂಥ ಸಂದರ್ಭ ಒದಗಿ ಬಂದದ್ದು ಭಾಳ ಸಂತೋಷ ಅನಿಸ್ತು. ನಮಗೆ ಸಹೋದರಿದ್ದಂಗೆ ಕುಮಾರ್ ಬಂಗಾರಪ್ಪ ಅವರು. ಆ ನಿಟ್ಟಿನಲ್ಲಿ ಇವತ್ತು ಆ ರಹಸ್ಯ ಫಿಲ್ಮು ಈಗಾಗಲೇ ನಮ್ಮ ನಿರ್ಮಾಪಕರು ಅದರ ಏನಪ್ಪ ಅಂದರೆ ಏನಂತಾರೆ ನೀವು ಸೀಕ್ರೆಟ್ ಏನಂತಾರೆ ಮುಂದೆ ಸಸ್ಪೆನ್ಸ್ ಮುಂದೆ ಏನು ನಡೀತದೆ ಯಾರಿಗೆ ಗೊತ್ತಿಲ್ಲ, ಅದು ಮೂವಿ ನೋಡಿದಾಗೆ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪ್ರಯೋಗವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕಲಾವಿದರ ಬಗ್ಗೆ ಹೇಳ್ಬೇಕಂದ್ರೆ ನಾವೆಲ್ಲ ಪ್ರೇಕ್ಷಕರು ಕಲಿ ಇವತ್ತು ಮೂವಿಗಳನ್ನು ನಾಟಕಗಳನ್ನು ನೋಡ್ತಕ್ಕಂಥ ಕೆಲಸ ಮಾಡಿ ಅವ್ರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ, ಆ ಕಲೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಪ್ರೇಕ್ಷಕರು ಮಾಡಬೇಕಂತೇಳಿ ಸಂದರ್ಭ ಕರ್ಕೊಂಡು ಇವತ್ತು ಮಾನವಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಈ ಒಂದು ಚಲನಚಿತ್ರಕ್ಕೆ ಶುಭವನ್ನು ಹಾರೈಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆ ರಾಶ ಚಲನಚಿತ್ರ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಹಿರಿಯರು ಹೇಳ್ದಂಗೆ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ಇವತ್ತು ನಮ್ಮ ಮಂಡ್ಯ ನಾಗರಾಜ್ ಅವರು, ಕಾಚಾಪುರ ಭೀಮಣ್ಣ ನಾಯಕ್ ಅವರು, ಎಲ್ಲ ಕಲಾವಿದರಿಗೆ ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭ ಕೇಳ್ಕೊಂಡು ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕಾಗಿ ಎಲ್ಲ ಚಲನಚಿತ್ರದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ತಮ್ಮೆಲ್ಲರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ. ಬಹಳ ಅತ್ಯುತ್ತಮವಾಗಿ ಮಾತಾಡಿ ಈ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಮಾತಾಡಿದಂತ ರಾಜ ವೆಂಕಟ ನಾಯಕ್ ಅವರಿಗೂ ಧನ್ಯವಾದ ಅಂತ ತಿಳಿಸ್ತೇನೆ. ಹಾಗೂ ಎಸ್ ಎ ಚೆನ್ನೇಗೌಡರು ಖ್ಯಾತ ನಿರ್ಮಾಪಕರು ಒಂದೆರಡು ಮಾತಾಡಬೇಕಂತೇಳಿ ಕೇಳ್ತಾ ಇದ್ದೀನಿ. ಶ್ರೀ ಭೀಮಣ್ಣ ತಾತ ಆಂಜನೇಯರ ಆಶೀರ್ವಾದದೊಂದಿಗೆ ಈ ದಿನ ಆ ರಹಸ್ಯ ಎಂಬ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಪರಮ ಪೂಜ್ಯರು ಶ್ರೀ ಗುರುಗಳಾದ ಅವರಿಗೆ ಅವರ ಪಾದಪದ್ಮಗಳಲ್ಲಿ ಭಕ್ತಿ ನಮಸ್ಕರಿಸುತ್ತಾ ಈ ಸಭೆಯಲ್ಲಿ ಭಾಗವಹಿಸತಕ್ಕಂಥ ಹಾಲಿ ಹಾಗೂ ಮಾಜಿ ಶಾಸಕರು ದ್ವೈರು ಅದನ್ನೇ ಅದಕ್ಕೆ ಹೇಳಿಬಿಡ ಹಾಲಿ ಮಾಜಿ ಶಾಸಕರು ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ನಿರ್ಮಾಪ ಸಂಘದ ಅಧ್ಯಕ್ಷರಾದ ಶ್ರೀ ಮಾದೇವ ಬಣಕಾರ್ ಅವರು ಅವ್ರ ತಂದೆ ಹೆಸರು ನನಗೆ ಯಾವಾಗ ತಂದೆವು ನನಗೆ ಭಾಳ ಗೆಳೆತರ ಸ್ನೇಹ ಅದಕ್ಕೆ ಈಗ ಅವರು ಉಮೇಶ್ ಬಣಕಾರ್ ನಮ್ಗೆ ಅವ್ರ ತಂದೆನೇ ಜ್ಞಾಪಕ ಬರ್ತಿರ್ತಾರೆ ನನಗೆ. ಅವ್ರು ದೊಡ್ಡ ಸಾಹಿತಿಗಳವರು, ಎಮ್ ಎಲ್ ಸಿ ಆಗಿದ್ರು ಅವರು, ಪುಣ್ಯ ಮಹಾ ದೊಡ್ಡ ಪುರುಷರವರು. ಇವು ದೊಡ್ಡವರು ಇಲ್ಲ ಅಂತ ಅಲ್ಲ, ಏನು ನಮ್ಮ ಅಪ್ಪನ ನನ್ನ ನಿಂತರ ಅನ್ಕೋಬೇಡಿ, ದೊಡ್ಡವ್ರು ಆಗ್ತೀರ ನೀವು. ಹಾಗೂ ಈ ದಿನ ಈ ಸಭೆಯಲ್ಲಿ ಭಾಗಿಸಿದ ಎಲ್ಲ ಚಿತ್ರರಂಗದ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಮೇಲಾಗಿ ನಮ್ಮೂರಿಗೆ ಆದಂಥ ನಾಗರಾಜ್ ಬಹಳ ಶ್ರಮಜೀವಿ ಆತ, ತುಂಬ ಶ್ರಮಜೀವಿ. ಏನೇ ಕಷ್ಟ ಬಂದರೂ ಏನೇ ಬಂದರೂ ಕೂಡ
ನಗನಗತ್ತ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ನಾನು ಅವ್ನಿಗೆ ಹೇಳ್ತಾ ಇರ್ತೀನಿ, ಏನೇ ನೀನು, ನೀನು ನಗುಮುಖದ ಸಿಂಗಾರ ಪ್ರಶಕಣ ನೀನು ಅಂತ ಹೇಳ್ತಾ ಇರ್ತೀನಿ. ನೋವನ್ನ ಹೇಳ್ಕೊಳ್ಳೋದಿಲ್ಲ ಯಾವುದು ಕೂಡ. ನಗನಗತ್ತ ಹೆಂಗಿದೆಯಾ, ಚೆನ್ನಾಗಿದ್ದೀನಣ್ಣ, ಚೆನ್ನಾಗಿದ್ದೀನ ಅಂತ ಹೇಳ್ತಾನೆ. ಹಾಗೆ ಅವ್ರ ಜೊತೆಯಲ್ಲಿ ನಮ್ಮ ಭೀಮಣ್ಣ ಭೀಮಣ್ಣ ಇಬ್ರು ಸೇರಿ ಈ ಆ ರಹಸ್ಯ ಎಂಬ ಚಿತ್ರನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಪಾತ್ರ ಮಾಡಿದಂತ ಕಲಾವಿದರು ಕುಮಾರಿ, ಏನು ಮನೆಯ ಹೆಸರು, ಅನುಶೆಟ್ಟಿ ಅವರು, ಅರ್ಪಣ ಅವರು, ಅನೇಕ ಕಲಾವಿದರು ಕೂಡ ಬಂದಿದ್ದೀರ, ನೋಡಿದ್ದೀರ. ನಾನು ನೋಡಿದೆ ಎರಡು ಹಾಡುಗಳು ನೋಡಿದಾಗ ಎಲ್ಲ ಲೋಕಲ್ ಆಗಿರೋದನ್ನ ಎಲ್ಲ ಹೆಸ್ಕೊಂಡು ಮಾಡಿ ಜಮಾಯಿಸಿದ್ದೀರಿ ನೀವು ಅಲ್ವಾ, ಚೆನ್ನಾಗಿ ಮಾಡಿದಿರಿ. ಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಗುರುಗಳ ಆಶೀರ್ವಾದ ಮೇಲೆ ಇರುತ್ತೆ. ಆ ಸಿನಿಮಾ ನೋಡಿ ಎರಡು ಸಾಂಗ್ ನೋಡಿದಾಗ ಏನೋ ಸಸ್ಪೆನ್ಸ್ ಕಾಣ್ತಾ ಇದೆ. ಯಾಕೆಂದ್ರೆ ಎಲ್ಲ ಈ ಕಡೆನೇ ಮಾಡ್ತಾ ಇದ್ವಿ, ಉತ್ತರ ಕರ್ನಾಟಕದಿಂದ ಯಾರು ಬರ್ತಿರ್ಲಿಲ್ಲ ನಿರ್ಮಾಪಕರಾಗಿ. ನಿಜವಾಗ್ಲೂ ಅಲ್ಲಿಂದ ಬಂದು ನಮ್ಮ ಮಂಡ್ಯ ನಾರಜರು ಸೇರಿ ನೀವು ಸಿನಿಮಾ ಮಾಡಿರೋದು ಬಹಳ ಒಂದು ಖುಷಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕ ಅಂದ್ರೆ ನಮ್ಗೆಲ್ಲ ಗೊತ್ತು, ಕನ್ನಡಕ್ಕೆ ಬಹಳ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಂತ ಒಂದು ಜಾಗ ಅದು. ಇನ್ನೊಂದು ಜ್ಞಾಪಕ ಇರ್ಬೇಕು ನಮ್ಗೆ, 1981 ಗೋಕಾಚಿಳುವಳಿ ಆದಾಗ ರಾಜ್ಕುಮಾರ್ ಅವರು ಆ ಯಾತ್ರೆ ಮಾಡ್ತಾರೆ, ಗೋಕಾಚಿಳು ಯಾತ್ರೆನ ಆ ಯಾತ್ರೆ ಮಾಡಿದಾಗ ಅವ್ರು ಹೇಳ್ತಾರೆ ಯಾವಾಗ್ಲೂ ಬಂದು, ಏನೇ ಆ ಉತ್ತರ ಕರ್ನಾಟಕ ಕಡೆ ಜನ ಏನೇ ಅದು, ನಿಜವಾಗ್ಲೂ ಕೂಡ ಕಲಾವಿದ್ರ ಗೌರವ ಇದೆ ಅಂತ ಹೇಳಿದ್ರೆ, ಈ ಕಡೆ ಇಲ್ಲ ಅಂತಲ್ಲ, ಕಲಾ ವಿಶೇಷವಾದ ಗೌರವ ಇದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಕಡೆ ಚಿನ್ನಪ್ಪ ಅಂತ ಹೇಳೋರು. ಯಾಕಂತಂದ್ರೆ ಒಂದ್ಸಲ ಇಲ್ಲ ಒಂದ್ಸರಿ ಹೋಗ್ತಾರೆ ಅವರು, ಹೋಗ್ಬೇಕಾದ್ರೆ ರಾತ್ರಿ 12-1 ಆಗ್ಬಿಟ್ಟಿದೆ ಈಗ ಉತ್ತರ ಭಾರತದಲ್ಲೇ. ಆ ಗೋಕಾಲ್ಚಳಿ ಹೋದಾಗ ರಾತ್ರಿ 1 ಆಗಿದೆ, ಇಷ್ಟೊತ್ತಿನ ಯಾರಪ್ಪ ಇರ್ತಾರೆ, ಯಾರು ಹೋಗಲ್ಲ, ಹೋಟ್ಲಿಗೆ ಹೋಗೋಣ ಅಂತ ಅವ್ನು ಯಾರು ಕಾರ್ಯಕರ್ತ ಕರ್ಕೊಂಡು ಹೋಗಿದ್ದರು, ಇಲ್ಲ ಇಲ್ಲ ನೀವು ಬರ್ಲೇಬೇಕು ಅಣ್ಣ. ಅಲ್ಲೋಗಿ ನೋಡಿದ್ರೆ ಜನ ಸುಮಾರು 20,000-30,000 ಜನ ಹಾಗೆ ಕುತ್ಕೊಂಡು ಕಾಯ್ತಾ ಇರ್ತಾರೆ. ಬಂದ ತಕ್ಷಣ ಅದು ಏನು ನೋಡ್ ಆ ಜನಗಳಿಗೆ ರಾಜ್ಕುಮಾರ್ ನೋಡಿದ ತಕ್ಷಣ ಏನು ಆಸೆ ಆಯ್ತು ಗೊತ್ತಿಲ್ಲ, ದೇವ್ರು ನೋಡ್ದಂಗೆ ಆಯ್ತು ಅಂತ ಹೇಳಿ ಜನ ಓ ಅಂದ್ರು. ಅವಾಗ ನಮ್ಮ ಭಾವ ರಾಜ್ಕುಮಾರ್ ಹೇಳ್ತಾರೆ, ಬಾ ಮಾತಾಡುವಾಗ ನಾನು ತಪ್ಪು ಮಾಡಿಬಿಡ್ತಾ ಇದ್ದೆ, ನಾನು ವಾಪಸ್ ಹೋಗೋಣ ಲೇಟ್ ಆಗೋಯ್ತು ಅಂತ ಹೇಳ್ತಾ ಇದ್ದೆ, ನಾನು ಹೊರಟೋಗಿದ್ರೆ ನೀವೆಲ್ಲ ನನ್ನ ಬೈಕೋತಾ ಇದ್ರಿ, ನಿಜ ನೀವು ಧನ್ಯವಾದಗಳು ಅಂತ. ಇಲ್ಲ ಇಲ್ಲ ಅಣ್ಣವ್ರು, ಅದೇನ ಅಭಿಮಾನ ಪ್ರೀತಿ ಅನ್ನೋದು ಅವ್ರನ್ನ ಭಾವ ಹೇಳೋದು ಯಾವಾಗಲೂ ಕೂಡ ಇಲ್ಲ ಕಣೆ ಚಿನ್ನಪ್ಪ, ನಮ್ಗೆ ಇಲ್ಲಿಗಿಂತ ಆ ಕಡೆ ಆಧಾರ ಉತ್ತರ ಕರ್ನಾಟಕದಲ್ಲಿ ಬಹಳ ಗೌರವ ಕಣೆ, ಬಹಳ ಪ್ರೀತಿ ಮಾಡಿದ ಜನ ಅಂದರು. ಆ ಜನ ಅಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ನಾ ಅದಕ್ಕೋಸ್ಕರ ಆ ಭಾಗದಿಂದ ಬಂದಂತ ಶ್ರೀಯುತ ಭೀಮಣ್ಣ ನಾಯಕರವರು ಈ ರಹಸ್ಯ ಆ ರಹಸ್ಯ ಚಿತ್ರ ನಮ್ಮ ಮಂಡ್ಯ ನಾಲ್ಕು ಜನ ಸೇರ್ಕೊಂಡು ಮಾಡಿದ್ದಾರೆ. ಆ ಸಿನಿಮಾ ಎರಡು ಹಾಡುಗಳನ್ನು ನೋಡಿದಾಗ ಇನ್ನೂ ಸ್ವಲ್ಪ ಸಸ್ಪೆನ್ಸ್ ಕಾಣ್ತಾ ಇದೆ ಕೆಲವು ಸೀನ್ ನೋಡಿದಾಗ. ಆ ಧೈರ್ಯ ಮಾಡಿ ಬಂದು ಇಲ್ಲಿ ನಾವು ನಾಗರಾಜದ ಸೇರಿಕೊಂಡು ಪಿಕ್ಚರ್ ಮಾಡಿದ್ರು, ಚಿತ್ರ ಮಾಡಿದ್ದಾರೆ. ನಿಜವಾಗ್ಲೂ ಕೇಳಿ ಭಾಳ ಸಂತೋಷ ಆಗ್ತದೆ. ನಿಮ್ಮ ಸಾಹಸಕ್ಕೆ, ನಿಮ್ಮ ಧೈರ್ಯಕ್ಕೆ, ನಿಮ್ಮ ತಂದೆಯವರ ಹನುಮಂತಪ್ಪ ಅವರ ಆಶೀರ್ವಾದ ಮೇಲಿರಲಿ, ಮೇಲಾಗಿ ದೇವರ ಆಂಜನೇಯನ ಆಶೀರ್ವಾದ ಇರಲಿ. ಯಾಕೆಂದ್ರೆ ಆಂಜನೇಯ ಬೇಡಲೇ ಬಂದಲ್ಲಿನೇ ಬೇಡು ಅನ್ನೋ ಆಂಜನೇಯನನ್ನು ಅವರಿಂದ ಕೈ ಬಿಡು ಅಂತ ಹೇಳ್ತಾರೆ. ಹಾಗೆ ಆಂಜನೇಯ ಯಾವತ್ತೂ ಕೈ ಬಿಡಲ್ಲ, ನಂಬಿದವರು ಅಂತೂ ಆಂಜನೇಯ ಮಾತ್ರ ಯಾವಾಗಲೂ ಕೈ ಬಿಡೋದಿಲ್ಲ. ಆ ಆಂಜನೇಯನ ಆಶೀರ್ವಾದ ಮೇಲಾಗಿ ನಮ್ಮ ಗುರುಗಳ ಆಶೀರ್ವಾದ ನಿಮ್ಗೆ ಸದಾ ಇರಲಿ, ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಂದು ನಮ್ಮನ್ನು ಕರೆಸಿ ನಮ್ಮ ಸ್ನೇಹಿತರನ್ನೆಲ್ಲ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಬಿಡುಗಡೆಯಲ್ಲಿ ಕಾರ್ಯಕ್ರಮ ಭಾಗವಹಿಸಿದ ಅವಕಾಶ ಕಲಿಸ್ಕೊಟ್ಟಿದ್ದೀರಿ. ಜೊತೆಗೆ ನಿಮ್ಮ ಮಾತಿ ಮಿತ್ರರೆಲ್ಲರೂ ಕೂಡ ಬಂದಿದ್ದಾರೆ, ಅವ್ರು ಯಾವಾಗಲೂ ಕೂಡ ಹೊಸಬರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಮಾತಿ ಮಿತ್ರರೆಲ್ಲರೂ ಕೂಡ ಹೇಳ್ತಾರೆ, ಈಗ ಆಗಲ್ಲಪ್ಪ ಹೀಗೆ ಮಾಡಿ, ಈಗಲ್ಲ ಹಾಗೆ ಮಾಡಿ ಹೇಳ್ಕೊಡ್ತಾರೆ. ಅದೊಂದು ನಮ್ಮ ಮಾತಿ ಮಿತ್ರರಲ್ಲಿ ಒಂದು ವಿಶೇಷದ ಗುಣ ಇದೆ ನಮ್ಮ ಕರ್ನಾಟಕದಲ್ಲಿ, ಬೇರೆ ಕಡೆ ನನಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಮಾತ್ರ ಹೇಳ್ಕೊಡ್ತೀವಿ ಹೀಗಲ್ಲ ಹೀಗೆ ಮಾಡಿಯಪ್ಪ ಅಂತ ಹೇಳ್ತಾರೆ. ಅವರು ಕೂಡ ಹೊಂದಿಸ್ತಾ ಈ ಸಭೆಯಲ್ಲಿ ಭಾಗವಹಿಸಿ ಹಾಡು ಟೀಸರ್ ಬಿಡುಗಡೆ ಮಾಡಿದಂತೆ ನಮ್ಮ ಶಾಸಕರು, ಹಾಲಿ ಹಾಗೂ ಮಾಜಿ ಶಾಸಕರು ಹೊಂದಿಸಿ, ಗುರುಗಳಿಗೆ ಹೊಂದಿಸಿ ನಮ್ಮನ್ನು ಕರೆಸಿ ಇಂಥ ಅವಕಾಶ ಕೊಟ್ಟು ಮಾತಾಡಲಿಕ್ಕೆ
ಅನುವು ಮಾಡಿಕೊಟ್ಟಿದ್ದೀರಿ. ಆ ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೂ ಇರಲಿ, ನಮ್ಮಗಳ ಮೇಲೆ ಇರಲಿ ಅಂತ ಹೇಳ್ತಾ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮೂಡಿ ಬಂದಂತಹ ಸಿನಿಮಾಕ್ಕೆ ಬಹಳ ಅತ್ಯುತ್ತಮವಾಗಿ ಎಲ್ಲ ಮಾಹಿತಿಯನ್ನು ನೀಡಿದಂತ ಎಸ್ ಎ ಚಿನ್ನೇಗೌಡ ಅವರಿಗೆ ಬಹಳ ಆತ್ಮೀಯವಾಗಿ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೂ ಈ ಸಿನಿಮಾದ ಒಂದೆರಡು ನುಡಿಯನ್ನು ಉಮೇಶ್ ಬಡಕರ್ ಕರ್ನಾಟಕ ಚಲನಚಿತ್ರ ಸಂಘದ ಅಧ್ಯಕ್ಷರು ಹಾಗೂ ನಿರ್ಮಾಪಕರು ಒಂದೆರಡು ಮಾತಾಡಬೇಕಾಗಿ ಹೇಳ್ತಾ ಇದ್ದೀನಿ. ಮಾಸ್ಟರ್ಗಳ ನಡೆದವರುಗಳಲ್ಲಿ ನಮಸ್ಕರಿಸ್ತಾ ಹಾಲಿ ಮಾಜಿ ಮತ್ತು ಶಾಸಕರು ಅಂದಿದ ತಕ್ಷಣನೇ ಸಾಹೇಬರು ಒಂದು ಮಾತಂದ್ರು, ಇಲ್ಲ ಅವ್ರದೇ ಕಾನ್ಸ್ಟಿಟ್ಯೂನ್ಸಿ ಬೇರೆ ನಂದೇ ಬೇರೆ, ಯಾಕಂದ್ರೆ ನಾನು ಅವ್ರನ್ನ ಸೋಲ್ಸಿದೀನಿ ಅವ್ರು ನನ್ನನ್ನು ಸೋಲ್ಸಿರ ಅನ್ನೋ ಭಾವನೆಗಳಿಗೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕ್ಲಾರಿಫಿಕೇಶನ್ ಕೊಟ್ಬಿಟ್ರು. ಜೊತೆಯಲ್ಲಿ ಇವತ್ತು ನಾನು ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಈ ವೇದಿಕೆ ಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ದು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕುಮಾರ್ ಅವರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕುಮಾರ್ ಅವರು, ಮಂಡ್ಯ ನಾಗರಾಜ್ ಅವ್ರನ್ನ ನೀವು ಇಲ್ಲಿ ಕರೀದೇನೆ, ಅವ್ರನ್ನ ಅಲ್ಲಿ ಕೂರಿಸಿರೋದು, ಅವ್ರನ್ನ ನೆನೆಸ್ಕೊಳ್ದಿರೋದಕ್ಕೆ ನಿಮ್ಮ ಬಗ್ಗೆ ಸ್ವಲ್ಪ ಬೇಸರ ಇದೆ ಇಟ್ಕೊಳ್ಳಿ. ನಾನು ಜನರಲ್ಲಾಗಿ ಇದನ್ನು ಮಾತಾಡ್ತಾ ಇರ್ತೀನಿ ನೇರವಾಗಿ, ಯಾಕಂದರೆ ಅವರೇ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಬರಬೇಕಾಗಿತ್ತು. ಇರಲಿ, ಈ ಥರದ ತಪ್ಪುಗಳು ಪದೇ ಪದೇ ನಡೀಬಾರ್ದು. ಜೊತೆಯಲ್ಲಿ ಓಕೆ, ಜೊತೆಯಲ್ಲಿ ನಮ್ಗೆ ನಿಮ್ಮ ಬಗ್ಗೆನೂ ಗೊತ್ತು, ನಿಮ್ಮ ತಂದೆಯವ್ರ ಬಗ್ಗೆನೂ ಗೊತ್ತು, ನೀವು ಹಿಂಗೆ ಇರೋದು ಎಲ್ಲ ಕೆಲಸ ಮಾಡಿ ಏನು ಮಾಡದಿರೋ ಥರ ಇರ್ತೀರಿ. ನಾನು ಒಂದು ಓಪನಿಂಗಲ್ಲಿ ಮಂಡ್ಯ ನಾಗರಾಜ್ ಕರೆದಾಗಲೇ ಒಂದು ಯೋಚನೆ ಮಾಡಿದೆ, ಎಲ್ಲ ಇನ್ನೋಸೆಂಟ್ಗಳು ಹೆಂಗಿರ್ತಾರೆ ಅನ್ನೋದಕ್ಕೆ. ಈ ಸಿನಿಮಾ ಇವತ್ತು ಎಸ್ಪೆಷಲಿ ಈ ಚಿತ್ರದ ವಿಚಾರದಲ್ಲಿ ಇಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಈ ವೇದಿಕೆಯಲ್ಲಿ ನಾನು ಹಂಚ್ಕೊಂಡಿದ್ದೀನಿ, ಭಾಳಷ್ಟು ಜನರನ್ನು ನಾನು ಇಲ್ಲಿ ನೋಡಿದ್ದೀನಿ, ನಿರ್ಮಾಪಕರನ್ನ, ನಿರ್ದೇಶಕರುಗಳನ್ನ, ಕಲಾವಿದರುಗಳನ್ನ. ಆದರೆ ಈ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊತ್ತವರೆಗೂ ಮಾತನಾಡಿದಂಥ ಅಷ್ಟೂ ಜನಗಳನ್ನು ನಾನು ಅಬ್ಸರ್ವ್ ಮಾಡಿದಾಗ ಯಾರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕಲ್ಮಶದ ನಾಟಕದ ಮಾತುಗಳು ಬರಲಿಲ್ಲ. ಭಾಳ ಇನೋಸೆಂಟಾಗಿ ಭಾಳ ಅತ್ಯಂತ, ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಅಂದರೆ ಬಾರಿ ಉತ್ತರ ಕರ್ನಾಟಕದವ್ರು ಅಷ್ಟೇ ಇನೋಸೆಂಟಾಗಿ ಮಾತಾಡ್ತಾರೆ ಅಂತ ಅದರ ಅರ್ಥ ಯಾರು ಪತ್ರಕರ್ತರು ಕಲ್ಪಿಸ್ಕೋಬಾರ್ದು. ಅದನ್ನು ಅಷ್ಟು ಅಂದರೆ ಇನ್ನೋಸೆಂಟ್, ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಆದಂಥ ಒಂದು ಇನೋಸೆನ್ಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಟನೆ. ಈ ಚಿತ್ರದಲ್ಲಿ ನಿರ್ಮಾಪಕರು ಅವರು ಓಪನ್ ಆಗಿ ಹೇಳಿದ್ರು, ನಮ್ಮ ಮಾವನವರು ನನ್ನನ್ನು ಬಸ್ಸಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದು ಫಸ್ಟ್ ಬೆಂಗಳೂರಿನ ತೋರಿಸಿದ್ರು ಅಂತ. ಅವ್ರ ಕಾಕತಾಳಿಯ ನೋಡ್ರಿ, ಅವರ ಶಿಷ್ಯ ಅಥವಾ ಬಂದು ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬಂದಿದ್ದು. ಜೊತೆಯಲ್ಲಿ ನಿನ್ನೆ ರಾತ್ರಿ ನಮ್ಮ ಕುಮಾರ್ ಅಣ್ಣನ ಕುಮಾರ್ ಬಂಗಾರಪ್ಪನವ್ರ ಜೊತೆಯಲ್ಲಿ ಗುಜರಾತ್ ಟೂರಿಂದ ಬಂದಿತ್ತು. ಎರಡು ಒಂದೇ ದಿವಸಕ್ಕೆ ಕಾಕತಾಳೀಯವಾಗಿ ಇಲ್ಲಿ ನಿಮ್ಮನ್ನ ಸಮಾಗಮ ಮಾಡತಕ್ಕಂಥ ವ್ಯವಸ್ಥೆ ಆಗಿದೆ. ಜೊತೆಯಲ್ಲಿ ಮಂಡ್ಯ ನಾಗರಾಜ್ ಅವರು ಅತ್ಯಂತ ಕೇಂದ್ರ ಬಿಂದು ಇವತ್ತಿನ, ಯಾಕಂದ್ರೆ ಚಿತ್ರದ ನಿರ್ದೇಶಕರಾಗಿರೋದ್ರಿಂದ. ನಾನು ಸರಿಸುಮಾರು ಒಂದು 20-25 ವರ್ಷಗಳಿಂದ ನಾನು ಮಂಡ್ಯ ನಾಗರಾಜನ್ನ ಬಲ್ಲೆ. ಅವರು ಯಾರು ಹೇಳಿದ್ರು ಈಗ ಅವರು ನಿರ್ದೇಶಕರು ಅಂತಲೇ ಗೊತ್ತಾಗಲ್ಲ, ಅಷ್ಟು ಸಿನಿಮಾ ಮಾಡಿದ್ರು ತುಂಬ ಸಿಂಪಲ್ ಆಗಿರ್ತಾರೆ ಅಂತೇಳಿ ಅಂತ ಗೌಡರು ಹೇಳಿದ್ರು. ನಾನು ಅವ್ರನ್ನ ಒಂದು 25 ವರ್ಷದಿಂದ ನಾನು ಏನು ಅಬ್ಸರ್ವ್ ಮಾಡ್ಕೊಂಬಂದಿದ್ದೀನಿ, ಅವತ್ತಿನಿಂದ ಇವತ್ತವರೆಗೂ ಅವ್ರು ನನ್ನನ್ನು ಭೇಟಿ ಆಗಿದ್ದ ಸಂದರ್ಭದಲ್ಲಿ ತಾಯಿಯ ಋಣ ಅಂತ ಒಂದು ಸಿನಿಮಾ ಮಾಡಿದ್ರು ಅಂತ ಕಾಣುತ್ತೆ. ಎಷ್ಟನೇ ಸಿನಿಮಾ ನಾಗರಾಜ್? ಅದು ಮೂರನೇ ಸಿನಿಮಾ. ಆ ಮೂರನೇ ಸಿನಿಮಾದಲ್ಲಿ ಯಾವ ನಾಗರಾಜ್ನ ನೋಡಿದ್ನೋ ಈಗ 18ನೇ ಸಿನಿಮಾದಲ್ಲೂ ಕೂಡ ಅದೇ ನಾಗರಾಜ್ನ ನೋಡ್ತಾ ಬಂದಿದೆಯಲ್ಲ, ಅದು ಅದ್ಭುತ. ಆಮೇಲೆ ಕೆಲವೇ ಕ್ಯಾರೆಕ್ಟರ್ಗಳು ಇಲ್ಲಿ ನಮ್ಮಲ್ಲೆಲ್ಲ ಏನಪ್ಪ ಅಂದ್ರೆ ಸಿನಿಮಾ ರಂಗದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಂಗೆ ಅವ್ರ ಹಾವಭಾವಗಳು, ಸ್ಟೈಲ್ಗಳು, ಮಾತುಗಳು ಎಲ್ಲವೂ ಚೇಂಜ್ ಆಗ್ಬಿಡ್ತವೆ. ಆದ್ರೆ ಅಂಥವು ಏನೂ ಇಲ್ಲದೇನೆ ಅಂಥ ಒಂದು ಗುಣಾತ್ಮಕ ಒಳ್ಳೆ ಗುಣವನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಾನು ವಿಶೇಷವಾಗಿ ನಾಗರಾಜ್ ಅವ್ರಿಗೆ ಈ ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಜೊತೆಯಲ್ಲಿ ನನ್ನ ಸ್ನೇಹಿತ ವಿಕ್ಟ್ರಿ ವಾಸು ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿ ನಾಗಂದು ಅವನು ಮಾತಾಡೋದೆ ಹಂಗೆ, ಅವ್ರದ್ದು ಒಂದು ಸ್ನೇಹ ಇದೆ. ಏ ನಾಗಂದು ಸಾಯಂಕಾಲ 4 ಗಂಟೆಗೆ ಗುರು, ದಯವಿಟ್ಟು ಮಿಸ್ ಮಾಡ್ಬಿಡ ಹಂಗೆ. ನನಗೆ ಟಪ್ಪನಂಗೆ ನಾಗ ನಂಗೆ ನೆನ್ನೆ ನಾಗರಾಜ್ ಹೇಳಿದರೆ ಓಕೆ, ಮಂಡ್ಯ ನಾಗ ಅಂದಿದ್ರು ಗೊತ್ತಾಗ್ಬಿಡೋದು, ಇವನು ಬರೀ ನಾಗ ಅಂದಲ್ಲ ಯಾವ ನಾಗ ಅಂದೆ, ಅವಾಗ ಹೇಳಿದಿಲ್ಲ ಮಂಡ್ಯ ನಾಗರಾಜ್ದು ಅಂತ. ಆಯ್ತಪ್ಪ ಬರ್ತೀನಿ ಅಂತ ಹೇಳಿ ಬಂದೆ. ಓವರ್ಆಲ್ ಏನಪ್ಪ ಅಂದರೆ ಇನ್ನು ನಮ್ಮ ಗುರುಗಳೇ ತಮ್ಮ ಕ್ಷಮೆಯೊಂದಿಗೆ ನೀವು ಸಮಾಜದಲ್ಲಿ ಸಾರ್ವತ್ರಿಕ ವಲಯದಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಗುರುಗಳು ಅಂತಂದು ಹೇಳ್ಬಿಟ್ಟು ಎಲ್ಲರೂ ನಿಮ್ಮನ್ನು ನಮಸ್ಕರಿಸ್ತಾರೆ, ಕಾಲು ಮುಗಿತಾರೆ. ಆದರೆ
ಇವರು ನಮ್ಮ ಚಿನ್ನೇಗೌಡರು ಇದ್ದಾರಲ್ಲ ಅವರು ನಮ್ಮ ಚಿತ್ರರಂಗದ ಕಣ್ಣಿಗೆ ಕಾಣದೇ ಇರತಕ್ಕಂಥ ಗುರುಗಳು. ಅವರ ವ್ಯಕ್ತಿತ್ವ ರಾಯರ ಭಕ್ತರು, ಬರೀ ರಾಯರ ಭಕ್ತರಲ್ಲ ಗುರುಗಳೇ, ಅವರು ಇಡೀ ಮಠಮಾನ್ಯಗಳು ಅಂತ ಏನಿದ್ದಾವೆ, ದೇವಸ್ಥಾನಗಳು ಅಂತ ಕರ್ನಾಟಕದಲ್ಲಿ ಏನಿದ್ದಾವೆ, ಅಷ್ಟೂ ದೇವಸ್ಥಾನದ ದೇವರ ಪೂಜೆಗಳನ್ನು ಆಮೇಲೆ ಯಾವ ಊರು ಹೇಳಿದ ಊರ ಹೆಸರು ಹೇಳಿದ ತಕ್ಷಣ ಆ ಊರಿನ ಹೆಸರು, ಅಲ್ಲಿರೋ ಮಠದ ಸ್ವಾಮಿಗಳ ಹೆಸರು ಮತ್ತು ದೇವಸ್ಥಾನದ ಹೆಸರು ಇಷ್ಟು ಪಟ 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 ಅಂತ ಹೇಳ್ಬಿಡ್ತಾರೆ. ಹೀಗಾಗಿ ಅವ್ರದ್ದೇನು ತೊಂದರೆ ಇಲ್ಲ. ನಾವು ಅವ್ರನ್ನ ಕರೆಯೋದೇನಪ್ಪ ಅಂದರೆ ನಮ್ಮ ಚಿತ್ರರಂಗದ ಮುಜರಾಯಿ ಮಂತ್ರಿ ಅಂತ ಕರಿತೀವಿ ಅವ್ರನ್ನ. ಆಮೇಲೆ ನಾನು ಇದನ್ನು ಚೀಫ್ ಮಿನಿಸ್ಟರ್ಗೂ ಹೇಳೇನಿ, ಎರಡು ಮೂರು ಸರಿ ಹೇಳೇನಿ, ಮುಂದಿನ ಸರಿ ಏನರ ಇವ್ರನ್ನ ಎಮ್ ಎಲ್ ಎ ಮಾಡಿದ್ರು ದಯಮಾಡಿ ಅವ್ರನ್ನ ಮುಜರಾಯಿ ಡಿಪಾರ್ಟ್ಮೆಂಟಾಗಿ ಕೊಡ್ರಿ, ಬೇರೆ ಯಾವ ಕೊಡಬೇಡ್ರಿ ಅವ್ರಿಗೆ, ಯಾಕಂದ್ರೆ ಅವ್ರ ಕೈಯಿಂದ ನಿಭಾಯಿಸೋಕೆ ಶಕ್ತಿ ಇಲ್ಲ. ಬರೀ ದೇವರು ತಿಂಡ್ರು ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದೇವಸ್ಥಾನದ ಪ್ರಸಾದ ತಿನ್ಕೊಂಡೇ ಜೀವನ ಮಾಡ್ಯಾರ ವಿನ, ಇನ್ನೇನು ಅವ್ರ ಮನೆಗೆ ಮಾಡಿದ್ದ ಹೆಂಡತಿ ಮಕ್ಕಳದ್ದು ಅಡುಗೆ ಊಟ ಮಾಡ್ಯಾರಲ್ಲ ಗೊತ್ತಲ್ಲ ಅಂತಂದೇಳಿ ಸ್ಟ್ರೈಟಾಗಿ ಹೇಳೇನಿ. ಅಲ್ಲ ಅದು ಏನು ಬಿತ್ತವೋ ಅದೇ ಬೆಳೆಯೋದಲ್ಲ ಗುರುಗಳೇ. ಸೊ ಹಿಂಗಾಗಿ ಅವರ ಅವರ ಒಂದು ವಂಶ ಪಾರಂಪರ್ಯವಾಗಿ ಅವರು ಪರ್ಮನೆಂಟ್ ಸ್ವಾಮಿಗಳು ನಮಗೆ ಇಲ್ಲಿ ನಮ್ಮ ಚಿತ್ರರಂಗಕ್ಕೆ. ಹಿಂಗಾಗಿ ಇವತ್ತು ತಮ್ಮಗಳೆಲ್ಲರ ಒಂದು ಆಶೀರ್ವಾದ ಈ ಒಂದು ಆ ರಹಸ್ಯ ಚಿತ್ರದ ಮೇಲೆ. ಈ ಚಿತ್ರದ ನಾಯಕ ನಟರು ನನಗೊಂದು 30 ವರ್ಷದಿಂದ ಸ್ನೇಹಿತರು, ಬಂದಿಲ್ಲ ತಿಲ್ಲರ್ ಮಂಜು ಅವರು ಇರಲಿ, ಶೂಟಿಂಗಲ್ಲಿ ಓಕೆ ಒಳ್ಳೆಯದಾಗಲಿ ಪಾಪ, ನನ್ನ ಆತ್ಮೀಯರೇ ಅವರು ನನಗೆ. ಇನ್ನು ಈ ನಂಗೆ ಮಂಡ್ಯ ನಾಗರಾಜ್ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿಕೊಂಡಿರೋರು ನಮ್ಮ ಚಿತ್ರರಂಗದ ಎಲ್ಲ ನಮ್ಮ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಮತ್ತು ಪ್ರತಿಯೊಬ್ಬರು ಅವರು ಇವರು ಅಂತಲ್ಲ, ನಮ್ಮ ಶಿಲ್ಪಾ ಶ್ರೀನಿವಾಸ್ ಇರ್ಬೋದು, ಮಾಮ ಗಿರೀಶ್ ಇರ್ಬೋದು, ನಮ್ಮ ಪ್ರಭುದೇವ್ ಇರ್ಬೋದು, ಪ್ರತಿಯೊಬ್ಬರು ಸಾಹೇಬರು ಸಾಹೇಬರು ಬಂದಿದ್ದಾರೆ. ಅವರು ನಾನು ಇವತ್ತು ಅವ್ರನ್ನ ಫಸ್ಟೇ ನೋಡಿದ್ದೆ ಬಟ್ ಇವತ್ತು ಪರಿಚಯ ಆಯಿತು. ಎನಿವೆ ಬಟ್ ಓವರ್ಆಲ್ ಏನಪ್ಪ ಅಂದರೆ ಎಲ್ಲ ಮನಸ್ಸುಗಳು ನಿಷ್ಕಲಂಶವಾದಂಥ ಹೃದಯಗಳು ಒಂದು ಕಡೆ ಸೇರಿಕೊಂಡಿದ್ದೀರಿ. ಆ ಒಂದು ಕಡೆ ಸೇರಿರ್ತಕ್ಕಂಥ ಎಲ್ಲ ನಿಷ್ಕಲಂಶ ಹೃದಯಗಳಿಗೆ ಯಾವುದೇ ರೀತಿಯಾದಂತಹ ನೋವು ಬಾರದ ಹಾಗೆ ಈ ಚಿತ್ರ ಬಿಡುಗಡೆಯಾಗಿ ತಾವು ತೊಡಗಿಸಿರ್ತಕ್ಕಂಥ ಹಣ ನಿಮಗೆ ವಾಪಸ್ ಬರಲಿ. ಅದಕ್ಕೆ ಪ್ರೋತ್ಸಾಹದಾಯಕವಾಗಿ ನನ್ನ ಎಲ್ಲ ಪತ್ರಕರ್ತ ಮಿತ್ರರು ಕೂಡ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಭಾಳ ಹೊತ್ತು ಮಾತಾಡಿದ್ರೆ ಏನಾಗತ್ತೆ ಅನ್ನೋದನ್ನು ಇಲ್ಲಿ ಇಬ್ಬರು ರಾಜಕಾರಣಿಗಳಿರೋದು ಕೇಳ್ಬಿಡ್ತೇನೆ. ನಮ್ಮಪ್ಪ ಅವಾಗ ಅವಾಗ ಹೇಳ್ತಿದ್ರು ಕೈಯಾಗ ಭಾಷಣ ಸಿಗಬಾರ್ದು ರಾಜಕಾರಣಿಗಳ ಕೈಯಾಗ, ಯಾಕಂದ್ರೆ ಇವ್ರು ಲಗುನ ಮುಗಿಸ್ಬಿಟ್ರು, ಅದು ಭಾಳ ಖುಷಿ ನನಗೆ. ಆ ರಾಜಕಾರಣಿಗಳ ಕೈಯಾಗ ಭಾಷಣ ಸಿಗ್ ಮೈಕ್ ಸಿಕ್ಕರೆ ಏನು ಮಾಡ್ತಾರೋ ಅನ್ನೋದನ್ನು ಹೇಳ್ತಾ ಇದ್ರು. ಅದನ್ನು ಆಡು ಭಾಷೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದು ಚೆನ್ನಾಗಿರ್ತದೆ ಭಾಷೆ, ಜನರಲ್ಲಿ ಹೇಳ್ಬಿಡ್ತೀನಿ. ಒಬ್ಬನ ಕರೆದು ಭಾಷಣಕ್ಕೆ ಮೈಕ್ ಕೊಟ್ರಂತೆ, ಅವನು ಮಾತಾಡ್ತಾನೆ ಇದ್ದಂತೆ, ಮಾತಾಡ್ತಾ ಇದ್ದ ಪಾಪ ಸಭಿಕರಿಗೆಲ್ಲ ಬೇಜಾರಾಗ್ಬಿಡ್ತು, ಜೋರಾಗಿ ಎಲ್ಲರೂ ಚಪ್ಪಾಳೆ ಹೊಡೆದ್ರಂತೆ, ಅಂದ್ರೆ ಇವನು ಮುಗಿಸ್ಲಿ ಅಂತ. ಅವನೇನಿಲ್ಲ ಅವ್ನು ಮಾತಾಡ್ತಾನೆ ಇದ್ದಂತೆ ಸರಿ. ಆಮೇಲೆ ಅದರಲ್ಲಿ ಒಬ್ಬ ಏನು ಮಾಡೋಣ, ಸ್ಟ್ರೈಟಾಗಿ ಒಂದು ಸಣ್ಣದಾಗಿ ಒಂದು ಚೀಟಿ ಕಳಿಸಿದ್ನಂತೆ. ಆ ಚೀಟಿ ತಗೊಂಡು ಓದ್ಬಿಟ್ಟು ಇವನು ಆ ಚೀಟಿನ ಸೈಡಿಗೆ ಇಟ್ಬಿಟ್ಟು ಮಾತಾಡ್ತಾನೆ ಇದ್ದಂತೆ. ಓ ಇದು ಹಿಂಗಾದ್ರೆ ಯಾಕೆ ವರ್ಕೌಟ್ ಆಗಲ್ಲ ಅಂತೇಳಿ ಅಲ್ಲಿದ್ದವನೊಬ್ಬ ಸಣ್ಣದ ಒಂದು ಕಲ್ಲು ಹಿಂಗೆ ಅಂದವನೇ, ಅವನು ಆ ಕಲ್ಲು ಸೈಡಿಗೆ ಇಟ್ಬಿಟ್ಟು ಮಾತಾಡ್ತಾನೆ ಇದ್ದಂತೆ. ಓಹೋ ಇದೇನಾಗಲ್ಲ ಬಿಡ್ರಿ ಅಂತೇಳಿ ಇನ್ನೊಬ್ಬ ಎದ್ದು ಬಂದು ಇದ್ದಾಗಡೆ ಶರ್ಟ್ ಹೇಳದ್ನಂತೆ, ನಿಲ್ಲಿಸ್ಬಿಡಯ್ಯ ಸಾಕು ಅಂತೇಳಿ. ತಮ್ಮ ನಾ ಬೇಕಾದ್ರೆ ಶರ್ಟ್ ಬಿಚ್ಕೊಡ್ತೇನೆ, ಮಾತಾಡೋದು ಬಿಡೋದಲ್ಲ. ಓಹೋ ಇನ್ನಿದೆ ವರ್ಕೌಟೇ ಆಗಲ್ಲ ಅಂತೇಳಿ ಸೆಂಟ್ರಲ್ ಕುಂತವ್ರು ಯಾರೋ ಒಬ್ಬರು ರಪ್ಪ ಅನ್ನೋ ಗನ್ ಇಟ್ರಂತೆ. ಆ ಗನ್ ನೋಡಿದ ತಕ್ಷಣ ಇಲ್ಲ ನಾನು ನಿಂದ್ರಿಸ್ತೇನೆ, ನಾನು ಮಾತಾಡೋದಲ್ಲ ಅಂತ. ಏ ನೀ ಮಾತಾಡು, ಆದ್ರೆ ನಿನ್ನ ಕರ್ಕೊಂಬಂದ ಇಲ್ಲಿ ಮೈಕ್ ಕೊಟ್ಟನಲ್ಲ ಅವ ಯಾರು ಅಂತ ನಾನು ತೋರಿಸ್ಬಿಡು, ಅವ್ನು ತೆಗೆದು ಬಿಡ್ತಾನೆ ನಾನು ಅಂದ್ರಂತೆ. ಅದಕ್ಕೆ ನನ್ನನ್ನು ಕರೆದಂತ ನಾಗರಾಜ್ ಅವರ ಮತ್ತೆ ನಿರ್ಮಾಪಕರ ಜೀವಕ್ಕೆ ಆಪತ್ತು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಾಯಕನಿಗಿಂತ ಮತ್ತೆ ವಿಲನ್ಗಿಂತ ಒಬ್ಬ ಅತ್ಯುತ್ತಮ ಮ್ಯೂಸಿಕ್ ಅಂತ ಮಾಡಿರ್ತಕ್ಕಂಥ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನೆನೆಸಿದಂಥ ನಮ್ಮ ಉಮೇಶ್ ಬಣಕರ್ ಸರ್ ಅವ್ರಿಗೆ ಕೂಡ ಆತ್ಮೀಯವಾದ ಧನ್ಯವಾದ ಅಂತ ತಿಳಿಸ್ತೇನೆ. ಈಗ ತಾನೆ ಅವರು ವೇದಿಕೆ ಮೇಲೆ ಬರಬೇಕು, ಮ್ಯೂಸಿಕ್ ಡೈರೆಕ್ಟರ್ ಅವರು ವೇದಿಕೆ ಮೇಲೆ ಬರಬೇಕು, ಎಲ್ಲರೂ ನಿಮ್ಮನ್ನ ನೋಡ್ತಾರೆ, ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಜೋರಾದ ಚಪ್ಪಾಳೆ ಪ್ಲೀಸ್ ಮ್ಯೂಸಿಕ್ ಡೈರೆಕ್ಟರ್. ಎಲ್ರಿಗೂ ನಮಸ್ಕರಿಸ್ತಾ, ನಮ್ಮ ಮಂಡ್ಯ ನಾಗರಾಜ್ ಅವರು ಕಳೆದ ಒಂದು 15 ವರ್ಷದ ಸ್ನೇಹಿತರು, ಹಲವಾರು ಸತಿ ಅವ್ರ ಜೊತೆ ಕೆಲಸ ಮಾಡಿದ್ರು, ಸ್ನೇಹ ಇತ್ತು. ಕೊನೆ ಪಕ್ಷ ವಾರದಲ್ಲಿ ಒಂದಿನ ಆದರೂ ನಾವು ಮೀಟ್ ಮಾಡದೇ ಇದ್ರೆ ಎಲ್ಲೋದ್ರು ಸಾರು ಆಗಳತ್ತಾನೆ ಹಾಗಿರೋ ಅವರು ಮನೆಯವರು ಅಂಥೇಳಿ ನಮ್ಮನೆ ಕಾರ್ಯಕ್ರಮ ಅಂತ ಅಲ್ಲೇ ಕೂರಿಸ್ತಿದ್ದಾರೆ ಅಷ್ಟೇ. ಇಲ್ಲ ಹಾಗಾಗಿ ನಾಗರಾಜ್ ಸರ್ ಬಂದು ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ಸುಮ್ಮನೆ ಸೀಕ್ವೆನ್ಸ್ ಹೇಳ್ತಾ ಹಾಗೆ ಕಂಪೋಸಿಷನ್ ಆಯಿತು, ಅದೇ ಒಂದು ಹಾಡಾಗಿ ಎರಡು ಸಾಂಗ್ ಆಯಿತು.
ಒಳ್ಳೆ ಸಾಂಗ್ ಮಾಡಿದ್ದಾರೆ, ಒಳ್ಳೆ ರೈಟರ್ ಕೂಡ ಅವರು. ಒಂದು ಸಾಂಗ್ ಅವ್ರು ಹಾಡಿದ್ರೆ ಇನ್ನೊಬ್ರು ಮಂಜುಳಮ್ಮ ಬರ್ದಿರೋ ಬೇರೆ ಒಳ್ಳೆ ಕಥೆಯನ್ನ ಆಯ್ಕೆ ಮಾಡಿ, ಒಳ್ಳೆ ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ತಮ್ಮ ಆಶೀರ್ವಾದ ಇದ್ರೆ ಮತ್ತಷ್ಟು ಸಿನಿಮಾಗಳು ಮಾಡ್ಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ಸ್ನೇಹಿತರ ನಾಯ್ಕ ಸರ್ಗೆ ನಮಸ್ಕಾರ. ಫಣಕರ್ ಸರ್ ಧನ್ಯವಾದಗಳು, ಥ್ಯಾಂಕ್ ಯು ಸರ್. ಈ ಸಿನಿಮಾದ ಕುರಿತು ಎರಡು ನುಡಿಯನ್ನ ನುಡಿದಂತ ಸುಂದರ ಸಂಜೆಯ ಆಹಾರಸ್ಯ ಧನುಸುಡಿ ಮತ್ತು ಟೀಸರ್ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆ ರಹಸ್ಯ ಇದು ಕೇಂದ್ರ ಮುಂದೆ ನಮ್ಮ ಮಂಡ್ಯ ನಾಗರಾಜ್ ಅವರು ಸುಮಾರು ನನಗೆ 30 ವರ್ಷದಿಂದ ಜೊತೆಯಲ್ಲಿ ನನ್ನ ಅವರ ಒಡನಾಟ ಇಲ್ಲಿವರೆಗೂ ಬಂದಿದೆ. ಬಟ್ ಇಲ್ಲಿವರೆಗೂ ನನಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇದೆ, ಆ ರಹಸ್ಯ ಆ ದೇವ್ರಿಗೆ ಗೊತ್ತು, ಆ ಮಂಡ್ಯ ನಾಗರಾಜ್ ರಹಸ್ಯ ಅವನೇನು ಮಾಡ್ತಾನೋ, ಏನು ಬಿಡ್ತಾನೋ, ಏನೋ ಎತ್ತ ದೇವರಣೆ ನನಗೆ ಇಲ್ಲಿವರೆಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಒಂದು ಖುಷಿ ಏನಂತ ಅಂದರೆ, ಒಬ್ಬ ಶುದ್ಧ ಪ್ರಾಮಾಣಿಕ ಶ್ರಮಜೀವಿ ಹುಚ್ಚ ಅಂತ ಹೇಳ್ಬೋದು. ಸಿನಿಮಾ 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 ಅಂದ್ಕೊಂಡಿರ್ತಾನೆ, ಅದು ನನಗೆ ಎಲ್ಲೋ ಒಂದು ಜಾಗದಲ್ಲಿ ಖುಷಿ ತರುತ್ತೆ. ಆ ಮನುಷ್ಯ ಪಾಪ ಇಲ್ಲಿವರೆಗೂ ಸ್ಟ್ರಗಲಿಂಗೇ ಆಗಿದೆ, ಬರೀ ಸ್ಟ್ರಗಲ್ ಮಾಡ್ತಾನೆ ಇರ್ತಾನೆ. ಆಮೇಲೆ ಹೇಳಿದ್ರೆ ಸ್ವಲ್ಪ ತಿದ್ಕೊಳ್ತಾನೆ, ಬಟ್ ಅದು ಅಷ್ಟು ತಕ್ಕನಾಗಿ ಒಂಚೂರು ಮೈಗೂಡಿಸ್ಕೊಳ್ಳಲ್ಲ. ಸೊ ಇನ್ನು ಮುಂದಕ್ಕೆ ಅವನು ಒಳ್ಳೆ ಚಿತ್ರಗಳನ್ನು ತೆಗೀಲಿ. ಈ ಆ ರಹಸ್ಯ ಅನ್ನೋ ಒಂದು ಸಿನಿಮಾ ಅವ್ನು ಗೊತ್ತಿಲ್ಲ, ದೇವ್ರು ಗೊತ್ತಿಲ್ಲದಾಗಿ ಅವ್ನಿಗೆ ಒಳ್ಳೆ ದುಡ್ಡು ಬರಲಿ, ಆ ರಹಸ್ಯ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು, ಹಂಗೆ ಒಂದು ದೊಡ್ಡ ಶ್ರೀಮಂತ ಆಗಲಿ ಈ ಸಿನಿಮಾಯಿಂದ, ಒಂದು ಒಳ್ಳೆ ಬೆಳವಣಿ ಆಗಲಿ ಅಂತ ಈ ಮೂಲಕ ನಾನು ಆ ದೇವರಲ್ಲಿ ಕೇಳ್ಕೊತಾ ನಾನು ಅಡ್ವಾಂಟ್ ಮುಗಿಸ್ತೀನಿ. ಜೈ ಹಿಂದ್. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಷ್ಟೇ, ಅಲ್ಲೇ ಚೆನ್ನಾಗಲ್ಲ, ಓ ಹಿಂಗೆ ಇರಬೇಕು. ನಮ್ಮ ಕಡೆ ಕೆಲವೊಬ್ರು ಆ ಚರಿಲಿ ಚಿತ್ತಾರ್ನೋಡು ಉಚ್ಚರಾಗಿ ಬಿಟ್ಟಿದ್ರು, ಪಿಚ್ಚಾರ್ನವ್ರು ಉಚ್ಚರಾಗಿ ಬಿಟ್ಟಿದ್ರು. ಹುಡುಗರು ಅಷ್ಟು ಮಟ್ಟಿಗೆ ಹಚ್ಕೊಂಡ್ಬಿಡ್ತಾರೆ ನಮ್ಮ ಜನ, ನೀವು ಬೆಂಗಳೂರು ಜನ ಹಚ್ಕೋದಿಲ್ಲ ಅಷ್ಟು, ಮೈಸೂರಿಗೆ ಹಚ್ಕೋದಿಲ್ಲ. ಅದು ಕಾಮನ್ ಬಡಗ ಅಂತೀರಿ, ಹೀರೋನಿಗಳು ಇಲ್ಲೇ ರೋಡಲ್ಲಿ ಹೋಗ್ತಾರೆ, ಹೀರೋಗಳು ರೋಡಲ್ಲಿ ಹೋಗ್ತಾರೆ, ನಿರ್ದೇಶಕ ರೋಡಲ್ಲಿ ಹೋಗ್ತಾರೆ ಅಂತ ನೀವು ಕರಿ. ಇಲ್ಲಿ ಬೆಂಗಳೂರು ಜನ ನಮ್ಮ ಜನ ಹಂಗಲ್ಲ, ನಿಮ್ಮಂಥವ್ರು ಬಂದರೆ ಭಾಳ ಖುಷಿಯಿಂದ ನೋಡ್ತಕ್ಕಂಥದ್ದು, ಗೌರವದಿಂದ ನೋಡ್ತಕ್ಕಂಥದ್ದು, ಭಾಳ ರೆಸ್ಪೆಕ್ಟ್ ಇದೆ ನಮ್ಮ ಭಾಗದಲ್ಲಿ. ಅಂಥ ಭಾಗದಿಂದ ನಾವೆಲ್ಲ ಒಂದು ಬೆಂಗಳೂರು ಅಂತ ದೊಡ್ಡ ರಾಜಧಾನಿಯಲ್ಲಿ ನೀವೆಲ್ಲ ಬೆಳೀರಿ, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡೋರಂತ ಹೇಳಿ ಈ ಸಮಾರಂಭದಲ್ಲಿ ಭಾಳಷ್ಟು ನಾವೆಲ್ಲರೂ ಇಂಥ ವೇದಿಕೆ ನೋಡಿಲ್ಲ, ನಾವಿದೇ ಫಸ್ಟು. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಶಾಸಕರು, ಮಾಜಿ ಶಾಸಕರು, ಇರತಕ್ಕಂಥ ನಿರ್ದೇಶಕರು ಎಲ್ಲರ ಸಹಕಾರದಿಂದ ನಮ್ಮ ಭೀಮಣ್ಣ ನಾಯಕ ಮಂಡ್ಯ ನಾಗರಾಜವರು ಚೆನ್ನಾಗಿ ಬೆಳೀಲಿ, ಎಲ್ಲರ ಜೊತೆ ಅನ್ನೇ ಸಂಬಂಧ ಇಟ್ಕೊಂಡು ನಮ್ಮ ಭಾಗದಲ್ಲಿ ಒಂದು ವಿಶೇಷವಾಗಿ ಕೊಡುಗೆ ಇರ್ತಾವಲ್ಲ ಕೊಡ್ರಿ, ನಾವೆಲ್ಲ ನಿಮ್ಗೆ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿ ಈ ಸಮಾರಂಭದಲ್ಲಿ. ಯಾರು ವೇದಿಕೆ ಅಂದರೆ ಸ್ವಲ್ಪ ಮಾತಾಡೋಕ್ಕೆ ಭಯ, ಓಣೆಯಲ್ಲಿ ಸೊಂದರೆಯಲ್ಲಿ ಓದೋ ಜಾಸ್ತಿ ನಮ್ಮ ಜನ. ಈ ವೇದಿಕೆ ಇದೆಯಲ್ಲ, ಅವ್ರು ಮಾತಾಡಬೇಕಾದ್ರೆ ಡಿಕ್ಟೇಟ್ ಇರಬೇಕು, ಧೈರ್ಯ ಇರಬೇಕು, ನಾಲೆಜ್ ಇರಬೇಕು ಅಂತ ಸಮಾರಂಭ ಇದು. ಯಾಕಂದ್ರೆ ಏನ್ ಮಾತಾಡ್ತು ಅಂತ ನಮ್ಗೆ ಗೊತ್ತಾಗಲ್ಲ, ಸ್ವಲ್ಪ ಮಾತಾಡ್ಬಿಟ್ರೆ ಪತ್ರಿಕೆಯವರು ಊಟ ಬರೆದು ಬಿಡ್ತಾರೆ, ಅವ್ರು ಅದೇ ಕಾಯ್ತಿರ್ತಾರೆ. ಬಹಳ ಬುದ್ಧಿವಂತರು ಅವರು, ಅದಕ್ಕೋಸ್ಕರ ನಾವು ಬಹಳ ಬುದ್ಧಿವಂತರ ಆಗ್ಬೇಕು ಅವ್ರ ಜೊತೆ. ಅಂದಾಗ ಮಾತ್ರ ಪ್ರಚಾರನೂ ಅಷ್ಟೇ ಸಿಗ್ತದೆ, ಸಹಕಾರನೂ ಅಷ್ಟೇ ಸಿಗ್ತದೆ. ನಿಮ್ಮೆಲ್ಲರ ಸಹಕಾರ ಈ ಫಿಲ್ಮ್ ಮೇಲೆ ಇರಲಿ ಅಂತ ಹೇಳಿ, ತಾವೆಲ್ಲರೂ ಎಲ್ಲಿ ಬೆಂಗಳೂರಿಂದ ನಮ್ಮ ಹತ್ರಕ್ಕೆ 500 ಕಿಲೋಮೀಟರ್ ತಾವೆಲ್ಲರೂ ಅಭಿಮಾನಿಗಳು ಬಂದಿದ್ದೀರಿ, ನಮ್ಮೆಲ್ಲರೂ ಕೂತೀವಿ, ಇದಕ್ಕೆ ಮೇಲೆ ಸಹಕಾರ ಮಾಡಿದ್ದೀರಿ. ಆ ಫಿಲಿಂ ಎತ್ತರ ಮಟ್ಟಿಗೆ ಬೆಳೀಲಿ, ನಮ್ಮ ಭಾಗದವರು ಅಂತ ಉತ್ತರ ಕನ್ನಡದೊಂದು ಫಿಲ್ಮ್ ಅಲ್ಲಿ ಹೀರೋ ಆಗಿದ್ದಾರೆ ಅಂದ್ರೆ ಖುಷಿ ನಮಗೆ, ಲಾಭ ಲಕ್ಷಣ ಆಮೇಲೆ ಇರಲಿ, ಆಮೇಲೆ ಬರ್ಲಿಕ್ಕಂದ್ರೆ ಚೇಂಬರ್ ಇಸ್ಕೊಡ್ತೀವಿ ನಾವು, ಯಾಕಂದ್ರೆ ಸಿಕ್ಕಾಪಟ್ಟೆ ದುಡ್ಡೈತೆ ಅವ್ರದ್ದು ಫಿಲ್ಮ್ ಚೇಂಬರ್ದಲ್ಲಿ ಐತಿಲ್ರಿ, ಸಿಕ್ಕಾಪಟ್ಟೆ ದುಡ್ಡು ಎಲ್ಲರೂ ಸಹಾಯ ಮಾಡ್ತಾರೋ ಅವರು. ಫೇಲ್ ಆದ ಪಿಕ್ಚರ್ ಜಾಸ್ತಿ ಮಾಡ್ಬೇಕು ರಿಕ್ಷಲ್ಲಿ, ಹಾಂ ಯಾರು ಹತ್ಕೊಂಡು ಬಂದ್ಬಿಡ್ತಾರೋ 50 ಲಕ್ಷ 1 ಲಕ್ಷ ಕೊಡ್ತಾರೆ, ಏನ್ರಿ ಕೊಟ್ಟಿರಲ್ರಿ. ಅದಕ್ಕೋಸ್ಕರ ಆಗಲಿ ಆಗಲಿ, ಇದೆಲ್ಲ ಒಂದು ದೊಡ್ಡ ಸಂಸ್ಥೆ ರೇಣುಕಾಂಬ ಸ್ಟುಡಿಯೋ ಅಂದರೆ ಒಳ್ಳೆ ಭಕ್ತಿ ಗೀತೆ, ಅವಾಗ ಕ್ಯಾಸೆಟ್ ಬರ್ತಿದ್ವು, ಒಳ್ಳೆ ಚಿತ್ರಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು. ನಾನು ಒಂದು ಸಲ 2019 ಸೊರಬ ಅಂತ ಬರುತ್ತೆ, ಅಲ್ಲಿ ಮಠ ಇದೆ ಒಂದು ಮಾಂತಿನ ಮಠ ಅಂತ ಒಂದು ಮಠ ಇದೆ, ಆ ಕ್ಯಾಸೆಟ್ ಒಂದು ಇಲ್ಲಿ ನಮ್ಮ ರೇಣುಕಾಂಬ ಸ್ಟುಡಿಯೋ ನಮ್ಮ ಕುಮಾರ ವೆಂಕಟಪ್ಪ ಅವರು ರಿಲೀಸ್ ಮಾಡಿದ್ರು. ಭಾಳಷ್ಟು ಸಂಗೀತ ಬರ್ತಕ್ಕಂಥ ಒಂದು ಸ್ಟುಡಿಯೋ ಇದು, ನಾನು ಆ ರೇಣುಕಾಂಬ ಸ್ಟುಡಿಯೋ ನೋಡೋಕ್ಕೆ ನಾನು ಒಪ್ಕೊಂಡಿರತಕ್ಕಂಥದ್ದು ನನಗೆ ಭಾಳ ಖುಷಿಯಾಗಿದೆ. ಇಂಥ ಕ್ಷೇತ್ರದಲ್ಲಿ ತಾವೆಲ್ಲರೂ ಬಂದಿದ್ದೀರಿ, ಯಾರು ಅನತ್ಯ ಭಾವಿಸಲಾರದೆ ಈ ಹಳ್ಳಿಯ ಒಂದು ಸೊಗಡು, ಹಳ್ಳಿಯ ಒಂದು ಪಿಕ್ಚರ್ ಅಂತವೆಲ್ಲ ನೋಡಿ ಪ್ರೋತ್ಸಾಹ ಮಾಡಂತ ಹೇಳಿ ಇಲ್ಲಿ ಕರೆಸಿರ್ತಕ್ಕಂಥ ಅವರವರ ಸರಿ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಸಹಕಾರ ಮಾಡತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಎಲ್ಲ ನಮಸ್ಕಾರಗಳು.